कुमारी भाग्यलक्ष्मी कांतमंगल इवर प्रार्थने कार्यक्रम आरंभ आता है दयविट्टु कुमारी भाग्यलक्ष्मी कांतमंगल अनन्मय चरितं करुणारसरसितोत्पलनयनं कलिमनरहितं सुरगणमोदितं कलिमनरहितं सुरगणमोदितं नमाम्यहम् महागणपतये नमः श्री सुब्रह्मण्याय नमः षडाननं कुंकुमरक्तवर्णं महामतिं दिव्यमयूरवाहनं रुद्रस्य सूनुं सुरसैन्यनाथं गुहं सदा शरणमहं प्रपद्ये इगागले हेळिद हागे श्री सुब्रह्मण्य देवस्थान कांतमंगल इदर पुनर्प्रतिष्ठा ब्रह्मकलोत्सव संभ्रम नावे निन्े कार्य विधियुक्त प्रारंभवे शीश क्षेत्र तंत्रिवर्यर ब्रह्मश्री पावन्य वागीश शास्त्री आगमन वैदिक कार्यक्रम मध्यान हनोंदु गंटे उग्राण तुम्पिसुवुदरोंदिगे प्रारंभवादंथ नम्म ई प्रतिष्ठा ब्रह्मकलशोत्सव समारंभद धार्मिक सभे निन्ने अदु कूड प्रारंभवागितु बहळ उत्तमवागि निन्ने ई कार्यक्रम मूडि बंदिदे इवत्तु ई एरडने दिवसद ई धार्मिक सभा कार्यक्रमदल्लि नावेल्ल उपस्थितरिद्देवे अज्जावर अंत पंचस्थावर होंथ ना ई देवर ग्रामदारे ते ती मू सपरी सपरीवार नाड़ी ने सविदली ती श्री महिषमर्दिनी देविया प्रतिष्ठे ना अज्जावरद केंद्रदल्ली धन्यतेयन्नु होंदिद्देवे 1996ने इसवियल्ली नम्म तंदे तायिवर स्मरणार्थवागि नावु स्थापिसिदंत श्री शारदा राम सेवा प्रतिष्ठान इदर उद्घाटनेयन्न नम्मेल्लर जगद्गुरुगळादंत श्री श्री भारती तीर्थ सन्निधानंगळवरु ನಡೆಸಿಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು ನಮಗೆಲ್ಲ ಹೆಮ್ಮೆತರುವ ವಿಷಯ 1996 ರಲ್ಲಿ ಅಜ್ಜಾವರ ಗ್ರಾಮಕ್ಕೆ ಪದಾರ್ಪಣೆಯನ್ನ ಮಾಡಿ ಈ ಒಂದು ಪ್ರತಿಷ್ಠಾನವನ್ನ ಅವರು ಉದ್ಘಾಟನೆ ಮಾಡಿದ್ದಾರೆ 1995ನೇ ಇಸವಿಯ ನಂತರನೇ ಶೀಘ್ರದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿಯ ಈ ಕ್ಷೇತ್ರವನ್ನು ಕೂಡ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವಂತದ್ದು ನಮ್ಮ ಒಂದು ಸಂಕಲ್ಪ ಆಗಿತ್ತು ಆದರೆ ತೇನವಿನ ತ್ರಿಣಮಪಿ ಚಲತಿ ಎನ್ನುವ ಹಾಗೆ ಅಂದ್ರೆ ನಾವು ಹೇಳಿದ್ದು ಅಥವಾ ನಾವು ಸಂಕಲ್ಪ ಮಾಡಿದ್ದು ಆಗುವುದಿಲ್ಲ ಅದಕ್ಕೆ ದೇವರ ದಯೆ ಬೇಕು ಅಂತ ಹೇಳುವುದಕ್ಕೆ ಇಷ್ಟು ಸುದೀರ್ಘವಾದಂತ ಅವಧಿಯನ್ನ ನಾವು ಅಂದ್ರೆ 95 ರಿಂದ ಸಾಮಾನ್ಯವಾಗಿ 19 ವರ್ಷಗಳಷ್ಟು ಅವಧಿಯನ್ನ ನಾವು ಈ ಕ್ಷೇತ್ರವನ್ನ ಜೀರ್ಣೋದ್ಧಾರ ಮಾಡಿ ತೆಗೆದುಕೊಂಡಿದ್ದೇವೆ 2005ನೇ ಇಸವಿಯಲ್ಲಿ ಇಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರಾರಂಭಗೊಂಡಿತು 2005ನೇ ಇಸವಿಯ ಡಿಸೆಂಬರ್ ತಿಂಗಳಲ್ಲಿ ನಾವು ಅಜ್ಜಾವರದಲ್ಲಿ ನಡೆಸುತ್ತಿರುವಂತ ಶಂಕರ ಭಾರತಿ ಪಾಠಶಾಲೆಯ ಆಗಿನ ಪ್ರಾಂಶುಪಾಲರಾದಂತ ಶ್ರೀ ಆತ್ಮರಾಮ ಶಾಸ್ತ್ರಿಗಳು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಚಾಲನೆ ನೀಡಿದರು ಕಾಕತಾಳೀಯ ಹೋ ಎನ್ನುವ ಹಾಗೆ
18ನೇ ತಾರೀಕಿಗೆ ನಮಗೆ ಆಶೀರ್ವಚನ ನೀಡಲಿಕ್ಕೆ ಪೂರ್ವಾಶ್ರಮದಲ್ಲಿ ಆತ್ಮನಾಮ ಶಾಸ್ತ್ರಿ ನಾಮಾಂಕಿತರಾದಂತ ಮಾಧವಾಶ್ರಮ ಸ್ವಾಮಿಗಳು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಅವರು ಹೆಬ್ಬೂರು ಮಠದಲ್ಲಿ ಮಠಾಧಿಪತಿಗಳಾಗಿ ನಿಯುಕ್ತರಾಗಿದ್ದಾರೆ ಶಿಂಗೇರಿಯ ಜಗದ್ಗುರುಗಳು ಅವರಿಗೆ ಸನ್ಯಾಸ ದೀಕ್ಷೆಯನ್ನು ನೀಡಿ ಅವರು ಹೆಬ್ಬೂರು ಮಠಕ್ಕೆ ಅವರನ್ನು ನಿಯುಕ್ತಿ ಮಾಡಿದ್ದಾರೆ ಅವರು ಇಲ್ಲಿಗೆ ಬಂದು ನಮಗೆ ಆಶೀರ್ವಚನ ನೀಡುವುದು ನಮ್ಮ ಸೌಭಾಗ್ಯ ಅಂತ ಹೇಳಿ ನಾನು ತಿಳಿತೇನೆ 2006ನೇ ಇಸವಿಯಲ್ಲಿ ಶಿಂಗೇರಿಯ ಜಗದ್ಗುರುಗಳಂತ ಶ್ರೀ ಶ್ರೀ ಭಾರತೀ ತೀರ್ಥ ಸನ್ನಿಧಾನಗಳವರು ಪುನಃ ಅಜ್ಜಾವರಕ್ಕೆ ಭೇಟಿ ನೀಡಿ ನಮ್ಮ ಈ ಕ್ಷೇತ್ರಕ್ಕೆ ಐತಿಹಾಸಿಕ ಭೇಟಿಯನ್ನು ನೀಡಿ ಇಲ್ಲಿ ನಮಗೆ ಶುಭಾಶೀರ್ವಾದವನ್ನು ಮಾಡಿ ಫಲಪತ್ರಾಕ್ಷೆಯನ್ನು ನೀಡಿ ಈ ಜೀರ್ಣೋದ್ಧಾರ ಕಾರ್ಯ ಅತ್ಯಂತ ತ್ವರಿತಗತಿಯಲ್ಲಿ ನಡೆಯುವಂತೆ ಆಶೀರ್ವಾದ ಮಾಡಿದ್ದಾರೆ ಹಾಗೂ ಬೀಜ ದೇಣಿಗೆಯನ್ನು ಕೂಡ ನೀಡಿ ನಮ್ಮನ್ನು ಅವರು ಆಶೀರ್ವದಿಸಿದ್ದಾರೆ ಅಂದಿನಿಂದ ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಒಂದು ಚಾಲನೆ ಸಿಕ್ಕಿತು ಜೀರ್ಣೋದ್ಧಾರ ಸಮಿತಿ ಶ್ರೀ ಬಯಂಬು ಶಿವರಾಯರು ನನ್ನ ಸಹೋದರ ಇವರ ನೇತೃತ್ವದಲ್ಲಿ ರಚಿಸಲ್ಪಟ್ಟು ಈ ಕಾರ್ಯ ಪ್ರಾರಂಭಗೊಂಡಿತು 2008ನೇ ಇಸವಿಯಲ್ಲಿ ಪ್ರಶ್ನೆ ಮುಖೇನ ನಾವು ಇಲ್ಲಿ ಈ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಚಾಲನೆ ನೀಡುವ ವಿಚಾರದಲ್ಲಿ ಚಿಂತನೆ ನಡೆಸಿದೆವು 2008ನೇ ಇಸವಿಯಲ್ಲಿ ಶ್ರೀ ಗುರುಗಳ ಅನುಜ್ಞೆಯಂತೆ ಬ್ರಹ್ಮಶ್ರೀ ಪಾವಂಜೆ ವಾಗೀಶ ಶಾಸ್ತ್ರಿಗಳ ನೇತೃತ್ವದಲ್ಲಿ ಇಲ್ಲಿ ಅನುಜ್ಞಾ ಕಲಶ ನಡೆದು ದೇವರ ಮೂರ್ತಿಯನ್ನು ಬಾಲಾಲಯದಲ್ಲಿ ನಾವು ಪ್ರತಿಷ್ಠೆ ಮಾಡಿದೆವು ಹಿಂದಿನ ಮೂರ್ತಿ ಭಗ್ನಗೊಂಡ ಕಾರಣ ಅದನ್ನು ಜಲಾದಿವಾಸ ಮಾಡಲಾಯಿತು ಅಂದಿನಿಂದ ವಿಶೇಷವಾದಂಥ ಒಂದು ತ್ವರಿತಗತಿಯಿಂದ ಈ ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರಾರಂಭವಾಯಿತು ಇವಾಗ ನಿಮ್ಮ ಎದುರು ನಿಂತಿರುವಂತಹ ಈ ಸುಂದರ ದೇವಾಲಯವನ್ನು ನೀವು ನೋಡಬಹುದು ಇದರ ಗರ್ಭಗುಡಿ ನಮಸ್ಕಾರ ಮಂಟಪ ಸುತ್ತುಪೌಳಿಯ ನೆಲದವರೆಗಿನ ಭಾಗವನ್ನು ನಾವು ಶಿಲಾಮಯವಾಗಿ ರಚನೆ ಮಾಡಿದ್ದೇವೆ ಹಾಗೆಯೇ ಸುತ್ತುಪೌಳಿಯ ಕಂಬಗಳು ಕೂಡ ಶಿಲಾಮಯವಾಗಿ ರಚನೆಗೊಂಡಿದೆ ಮಾಡಿಗೆ ಕಾಂಕ್ರೀಟ್ ಮಾಡನ್ನು ಮಾಡಿದ್ದೇವೆ ಅತ್ಯಂತ ಸುಂದರವಾಗಿ ಈ ದೇವಾಲಯ ಮೂಡಿಬಂದಿದೆ ಸುತ್ತುಪೌಳಿಯ ನೆಲಕ್ಕೆ ನಾವು ಗ್ರಾನೈಟನ್ನು ಅಳವಡಿಸಿದ್ದೇವೆ ಹಾಗೂ ನೆಲಕ್ಕೂ ಗ್ರಾನೈಟನ್ನು ಅಳವಡಿಸಿದ್ದೇವೆ ಈ ಅಜ್ಜಾವರಕ್ಕೆ ಸಂಬಂಧಪಡದ ವ್ಯಕ್ತಿಗಳಿಂದ ಬೇರೆ ಕಡೆಯಿಂದ ಹಣ ಇಲ್ಲಿ ಹರಿದು ಬರುವ ಹಾಗೆ ಮಾಡಿದಂಥ ಧೀಮಂತ ವ್ಯಕ್ತಿ ಅವರು ಇಂದಿನ ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಇವತ್ತಿನ ಧಾರ್ಮಿಕ ಭಾಷಣ ಮಾಡುವವರು ಪುತ್ತೂರಿನಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಪರಿಚಯವನ್ನು ಮುಂದೆ ನೀಡಲಿಕ್ಕಿದ್ದೇವೆ ಅವರನ್ನು ಕೂಡ ಈ ಸಭೆಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇನ್ನು ನಮ್ಮೊಂದಿಗೆ ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಬಂದು ಕೂಡಿಕೊಳ್ಳುತ್ತಿದ್ದಾರೆ ಅವರು ಈ ದೇವಾಲಯಕ್ಕೆ 2-3 ಸಾರಿ ಭೇಟಿ ಕೊಟ್ಟಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆ ಅನುದಾನವನ್ನು ನೀಡುವಂತೆ 4 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿ ಸಹಕರಿಸಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ನಾನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಸ್ಥಳೀಯ ಪಂಚಾಯತಿನ ಸದಸ್ಯರಾಗಿದ್ದಾರೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಯಾವುದೇ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಹೇಳಿದರೆ ಅದನ್ನು ಹೇಗೆ ಮಾಡುವುದು ಅಂತ ದಿನಪೂರ್ತಿ ಚಿಂತನೆ ಮಾಡುವಂತಹ ವ್ಯಕ್ತಿ ರಾಜಕೀಯವಾಗಿ ನಾನು ಅವರನ್ನೇನು ಹೇಳಲಿಕ್ಕೆ ಹೋಗುವುದಿಲ್ಲ ಆದರೆ ಪ್ರಾಮಾಣಿಕವಾಗಿ ತನ್ನನ್ನು ಕೆಲಸಗಳಲ್ಲಿ ತೊಡಗಿಸುವಂತಹ ಒಬ್ಬ ಧೀಮಂತ ನಾಯಕ ಅವರಂಥವರು ರಾಜಕೀಯದಲ್ಲಿದ್ದರೆ ಈ ದೇಶ ಉದ್ಧಾರ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅವರಷ್ಟು ಅಂದರೆ ಬೇರೆಯವರು ಇರ್ಬೋದು ಆದರೆ ನಾವು ನಮ್ಮ ಹತ್ತಿರ ಇರುವ ವ್ಯಕ್ತಿಗಳನ್ನು ನಾವು ಗಮನಿಸುವಾಗ ನನಗೆ ಕಾಣುವಂತಹ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ನವೀನ್ ರೈಮೇನಾಥ್ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ ನಮ್ಮ ಕಾರ್ಯದರ್ಶಿಗಳು HR ರವೀಂದ್ರ ಅವರು
ಇವರು ಕೂಡ ಹಾಗೆ ಕಳೆದ 7 ವರ್ಷಗಳಿಂದ ಸತತವಾಗಿ ನಮ್ಮೊಂದಿಗೆ ದುಡಿದು ಈ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ತನ್ನ ತೊಡಗಿಸಿಕೊಂಡವರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ ಹಾಗೇನೇ ನಮ್ಮ ಕೋಶಾಧಿಕಾರಿಗಳಾದಂತ ಶ್ರೀಕೃಷ್ಣ ನಡುವನೆ ಇವರು ಕೂಡ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಮತ್ತು ಇಲ್ಲಿ ನೆರೆದಿರುವ ಪತ್ರಕರ್ತ ಬಂಧುಗಳನ್ನು ಕೂಡ ಸ್ವಾಗತಿಸುತ್ತೇನೆ ಹಾಗೂ ಇಲ್ಲಿ ನೆರೆದಿರುವಂತ ಎಲ್ಲ ನಮ್ಮ ಜೀರ್ಣೋದ್ಧಾರ ಪ್ರಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸಂಚಾಲಕರುಗಳು ಪ್ರತಿಯೊಬ್ಬರನ್ನು ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ಮಹಾಶಯರನ್ನ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟು ಇಲ್ಲಿರುವಂತ ಆರೋಗ್ಯ ಇಲಾಖೆಯವರನ್ನ ಹಾಗೂ ನಮಗೆ ಸುಂದರವಾದಂತಹ ಒಂದು ಕಾರ್ಯಾಲಯವನ್ನ ಪ್ರತಿಯೊಬ್ಬರ ಮಾತಿನ ಮೂಲಕ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ತಮ್ಮನ್ನ ಬರಮಾಡಿಕೊಂಡರೆ ನಮ್ಮ ಪ್ರೀತಿಯ ದ್ಯೋತಕವಾದಂತಹ ಪುಷ್ಪ ಅರ್ಪಿಸುವ ಮೂಲಕ ನಮ್ಮ ಅಭಿನಂದನೆಯನ್ನು ಕೂಡ ನಮಗೆ ಸಲ್ಲಿಸುವಂತಹ ಒಂದು ಸನ್ನಿವೇಶ ಈಗ ಇಲ್ಲಿ ಜರುಗ್ತಾ ಇದೆ. ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಇರುವಂತಹ ಶ್ರೀ ಶಿವರಾವ್ ಭಯ ಇವರು ಅವರನ್ನ ಪ್ರೀತಿಪೂರ್ವಕವಾಗಿ ಅರ್ಪಣೆ ಮಾಡುತ್ತಾ ಅವರಿಗೆ ಗೌರವ ಸೂಚಿಸಬೇಕು ಅಂತೇಳಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಶ್ರೀ ಜಿ ಜಿ ನಾಯಕರು ಇದರ ಮುಂಚೂಣಿಯಲ್ಲಿ ಇದನ್ನ ಕೆಲಸ ಮಾಡಿದ್ರೆ ಅವರಿಗೆ ಹೆಗಲು ಕೊಟ್ಟು ದುಡಿದಂತ ಒಬ್ಬ ಕ್ರಿಯಾಶೀಲ ಕರ್ಮಯೋಗಿ ಶ್ರೀ ಗಂಗಾಧರ ಪುತ್ತಿಲ ಇವರು ಅವರಿಗೆ ಹೂಗುಚ್ಛ ನೀಡಬೇಕಾಗಿ ಅವರನ್ನ ವಿನಮ್ರವಾಗಿ ವಿನಂತಿ ಪಡೆದುಕೊಳ್ತಾ ಇದ್ದಾರೆ. ಶ್ರೀ ಶೇಷಕುಮಾರ್ಜಿ ಇವರ ಜೊತೆಗೆ ಯುವ ಪಡೆಯನ್ನು ಕಟ್ಟಿಕೊಂಡು ನಮ್ಮನ್ನ ಈ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದಂತ ಒಬ್ಬ ವ್ಯಕ್ತಿ ಜಗದೀಶ್ ರಾವ್ ಕಾಂತಮಂಗಲ. ಶ್ರೀ ಜಗದೀಶ್ ರಾವ್ ಇಲ್ಲಿ ಆಗುವಂತ ಎಲ್ಲ ಕಾರ್ಯಕ್ರಮಗಳನ್ನ ಯುವಕರ ಮೂಲಕವಷ್ಟೇ ಮಾಡುವಂತ ನಗರದ ಅಲಂಕಾರದ ಜವಾಬ್ದಾರಿಗೆ ಹೊತ್ತು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತ ಜಗದೀಶ್ ರಾವ್ ಇವರು. ಚಂದ್ರಶೇಖರ ಕೋಣಗುಡ್ಡಿ ಇವರು ಚಂದ್ರಶೇಖರ ಕೋಣಗುಡ್ಡಿ ದಯವಿಟ್ಟು ಬನ್ನಿ ಇವರಿಗೆ ಚಂದ್ರಿದ್ದಾರೆ. ನಗರದ ಅಲಂಕಾರ ಹಾಗೆ ದ್ವಾರಗಳನ್ನ ನಿರ್ಮಾಣ ಮಾಡಿ ತೋರಿಸಿಕೊಂಡಂತ ಪ್ರಭಾಕರ ಪಳ್ಳತ್ತಡ್ತ. ಈಗ ನಾಗರಾಜ ಮುಳ್ಯ ಅತಿಥಿಯ ನೆಲೆಯಲ್ಲಿ ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೋರ್ತಾ ಇದ್ದೇವೆ. ಶ್ರೀ ನಾಗರಾಜ ಮುಳ್ಯ ಇವರು ಅತಿಥಿಯ ನೆಲೆಯಲ್ಲಿ ಈಗ ನಮ್ಮ ಮುಂದೆ. ಗಣಪತಿ ಅನುಜ ಸುಬ್ರಹ್ಮಣ್ಯನ ಶ್ರೀಕ್ಷೇತ್ರ ಕಾಂತಮಂಗಲದಲ್ಲಿ ನೆಲೆಸಿರುವಂತಹ ಶ್ರೀ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿಕೊಂಡು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಸಭಾಧ್ಯಕ್ಷರೇ ಹಾಗೆಯೇ ಉಪನ್ಯಾಸ ನೀಡಲಿರುವಂತಹ ಅತಿಥಿಗಳೇ ಮತ್ತೆಲ್ಲ ಸಭಾಸದರೇ ಹೆಚ್ಚು ಸಂತೋಷ ಆದಾಗ ಮತ್ತು ಹೆಚ್ಚು ದುಃಖ ಆದಾಗ ಮಾತು ಬರುವುದಿಲ್ಲ ಅಂತ ಒಂದು ಗಾದೆ ಇದೆ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಮಲ್ಲಿಗೆಯೊಂದಿಗೆ ಬಾಳೆಹಗ್ಗ ಕೂಡ ದೇವರ ಪಾದಕ್ಕೆ ಸೇರ್ತದೆ ಅಂತ ಹೇಳುವಾಗ ನನ್ನಂತ ಒಬ್ಬ ಪಾಮರ ಇಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳ ಮಧ್ಯೆ ಕೂತ್ಕೊಂಡು ನಮಗೆ ಒಂದು ಅವಕಾಶ ಮಾಡಿಕೊಟ್ರಲ್ಲ ಅದಕ್ಕಾಗಿ ನಾನು ಧನ್ಯತೆಯನ್ನ ಸಂತೋಷವನ್ನ ಮನಸಾರೆ ಅನುಭವಿಸುತ್ತೇನೆ. ಸುಮಾರು 8 ವರ್ಷಗಳ ಹಿಂದೆ ಈ ಕೆಲಸ ಪ್ರಾರಂಭ ಆದಾಗ ಅಲ್ಲಿಂದ ಇವತ್ತಿನವರೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಈ ಕ್ಷೇತ್ರದ ಎಲ್ಲ ಕಾಮಗಾರಿಗಳಲ್ಲಿ ನನ್ನನ್ನು ಹಗಲು ಇರುಳು ತೊಡಗಿಸಿಕೊಂಡವ ನಾನೊಬ್ಬ. ಹಾಗಾಗಿ ಅಂದಿನಿಂದ ಇಂದಿನವರೆಗೆ ಶ್ರೀ ಸ್ವಾಮಿಯ ಸೇವೆ ಮಾಡುವ ಭಾಗ್ಯ ದೊರೆಯುತ್ತಲ್ಲ ಎನ್ನುವ ಮತ್ತೊಂದು ಆನಂದ ನನ್ನ ಪಾಲಿಗಿದೆ. ಒಂದಷ್ಟು ಈ ಸಂದರ್ಭಗಳಲ್ಲಿ ನಾನು ನನ್ನ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಿಲ್ಲುವ ಅವಕಾಶವೇ ಇರಲಿಲ್ಲ. ನಮ್ಮ ಸಂಸದರು ಮತ್ತೆ ಉಸ್ತುವಾರಿ ಸಚಿವರು ಬಂದಿದ್ದರೆ ಅವರ ಹಿಂದಿನಿಂದ ಅವರು ಪತ್ರಕರ್ತರೆಲ್ಲ ಬರೋದು ಸಹಜ. ಹಾಗಾಗಿ ಅವರ ಮಾತುಗಳನ್ನೇ ಕೇಳ್ತಾ ಅವರ ಮುಂದೆ ಹೋಗ್ತಾ ಇದ್ರು ಅವರ ಹಿಂದಿನಿಂದ. ಆದರೆ ಅವರಿಲ್ಲದ ಕಾರಣ ಹೇಳಬಹುದು ನಾಡಿದ್ದು ದೇವಸ್ಥಾನ ಆದ ಮೇಲೆ ಅದು ಅವರ ದೇವಸ್ಥಾನವೇ ಆಗಿ ಉಳಿಯುತ್ತದೋ ಎನ್ನುವ ಸಂಶಯ ಕೆಲವರ ಹತ್ರ ಇತ್ತು. ಅಂತ ಸಂಶಯಗಳನ್ನು ನನ್ನ ಎದುರು ಹೇಳಿದಾಗ ನಾನು ಒಂದು ಮಾತು ಅವರಿಗೆ ಹೇಳಿದೆ. ಯಾಕೆಂದ್ರೆ ಆ ಸಂದರ್ಭಗಳಲ್ಲಿ ನಾನು ಅವರಿಗೆ ಉತ್ತರ ಕೊಡ ಇದ್ರೆ ಅವರು ಮತ್ತೆ ಈ ನಮ್ಮ ಕೆಲಸಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳಲಿಕ್ಕೆ ಅವರು ಕಷ್ಟ ಆಗ್ತಿತ್ತೋ ಏನೋ. ಹಾಗಾಗಿ ನಾನು ಹೇಳಿದೆ ಜೀವಮಾನದಲ್ಲಿ
ನಮ್ಮ ಅಪ್ಪ ಮನೆಗೆ ನಮ್ಮ ಅಜ್ಜರಿಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋ ಕೆಲಸ ಅದೋ ಭಾಗ್ಯ ಸಿಗಲಿಲ್ಲ ನಮ್ಮ ಮಕ್ಕಳಿಗೂ ಇನ್ನು ಸಿಗುವುದಿಲ್ಲ ಯಾಕಂದ್ರೆ ಇಂತಹ ಶಿಲಾಮಯ ದೇಗುಲ ಸುಮಾರು 500 600 10000 ವರ್ಷದವರೆಗೆ ಏನು ಆಗದೆ ಉಳಿದ್ರೆ ಪ್ರಕೃತಿ ವಿಕೋಪ ಏನು ಆಗದೆ ಉಳಿದ್ರೆ 10000 ವರ್ಷದಷ್ಟು ಬರಬಹುದು ಆಗ ನಾವು ಇರುವುದಿಲ್ಲ ನೀವು ಇರುವುದಿಲ್ಲ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲರಿಗೆ ಆ ಶ್ರೀ ಸುಬ್ರಹ್ಮಣ್ಯ ದೇವರು ಈ ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಈ ಅವಕಾಶವನ್ನು ಖಂಡಿತ ಬಿಡಬಾರದು ಅಂತ ಹೇಳುವ ಮೂಲಕ ನಾನು ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇನೆ ಆ ಮೂಲಕ ಅವರು ಆ ಮಾತಿನಿಂದ ಪ್ರೇರಣೆಗೊಂಡು ಒಂದಷ್ಟು ಜನ ಮತ್ತೆ ನಮ್ಮೊಂದಿಗೆ ಕೆಲಸ ಮಾಡಲಿಕ್ಕೆ ಕೂಡ ಅವಕಾಶ ಆಗಿದೆ ಇಲ್ಲಿ ನಮ್ಮಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಅಥವಾ ಅಭಿಪ್ರಾಯಗಳು ಆಗಿ ಇದ್ದಿರಬಹುದು ಆದರೆ ಒಂದು ದೇವಸ್ಥಾನ ಆಗಬೇಕಂದ್ರೆ ಒಂದು ಧಾರ್ಮಿಕ ಕೇಂದ್ರ ಹೀಗೆ ಎದ್ದು ನಿಂತು ಹತ್ತಾರು ಜನರನ್ನ ಸಾವಿರಾರು ಜನರನ್ನ ತನ್ನ ಬಳಿಗೆ ಆಕರ್ಷಿಸಬೇಕಾದ್ರೆ ಅದರ ಹತ್ತಾರು ಜನ ಸಾವಿರಾರು ಜನದ ಬೆವರಿನ ಫಲ ಇರ್ತದೆ ಆ ಫಲದ ರೂಪದಲ್ಲಿ ನಮಗೂ ಕೂಡ ಭಾಗ್ಯ ಬರ್ತದೆ ಅದಕ್ಕೆ ನಾನು ಮೊದಲಾಗಿ ಹೇಳಿದ್ದು ಮಲ್ಲಿಗೆಯೊಂದಿಗೆ ಬಾಳೆಯ ನಾರಿಗೂ ಕೂಡ ಅವಕಾಶ ಒಂದಾಯಿತು ಅಂತ ಇನ್ನೇ ದಿವಸ ತಂತ್ರಿಗಳನ್ನು ಪರಿಚಯ ಮಾಡುವ ಭಾಗ್ಯ ನನಗೆ ಸಿಕ್ಕಿತ್ತು ಈ ಕ್ಷೇತ್ರದ ತಂತ್ರಿಗಳು ವಿದ್ವಾಂಸರು ಎಂಬ ನೆಲೆಯಲ್ಲಿ ನಾನು ಬಹಳ ಸಂತೋಷಪಟ್ಟಿದ್ದೆ ಈಗ ಅದಕ್ಕಿಂತ ಹೆಚ್ಚಿನ ಸಂತೋಷ ಇವರು ನನಗೆ ಎರಡು ವರ್ಷ ಅಧ್ಯಾಪನ ಮಾಡಿದಂತ ಗುರುಗಳು ನನಗೆ ಸಂಸ್ಕೃತದಲ್ಲಿ ಸ್ವಲ್ಪ ಆದರೂ ಆಸಕ್ತಿ ಬೆಳೆಯಲಿಕ್ಕೆ ಕಾರಣ ಇವರು ಅಂತ ಹೇಳಿದರೆ ಖಂಡಿತ ತಪ್ಪಾಗಿರ್ತಿಲ್ಲ ಇವರು ಸಂಸ್ಕೃತದಲ್ಲಿ ಎಂ ಎ ಪಿ ಎಚ್ ಡಿ ಅನ್ನು ಮಾಡಿದ್ದಾರೆ ಎಂ ಎ ಮಾಡಿ ಆಮೇಲೆ ಪಿ ಎಚ್ ಡಿ ಅನ್ನು ಮಾಡಿದ್ದಾರೆ ಹಾಗೆ ವಿವೇಕಾನಂದ ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಃ ಸ್ವದಾಂನ ಅನ್ಯಾಂಶ್ಚ ಹಸ್ತ ಚರಣ ಶರಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಪೂಜ್ಯ ಹಿರಿಯರು ಎಲ್ಲ ಗಣ್ಯರೇ ಮತ್ತು ಎಲ್ಲ ಸಜ್ಜನ ಬಂಧುಗಳೇ ತೀರದಲ್ಲಿ ಅದೆಷ್ಟೋ ವರ್ಷಗಳ ಆಲೋಚನೆಗಳ ನಂತರ ಇವತ್ತು ಈ ದೇವಸ್ಥಾನ ಮತ್ತೆ ಒಂದು ದೇವಸ್ಥಾನವಾಗಿ ದಾಖಲೆ ಆಗ್ತಾ ಹೋಗ್ತದೆ ಇದರ ಹಿಂದೆ ಅದೆಷ್ಟೋ ಶ್ರಮ ಪರಿಶ್ರಮ ಅದೆಲ್ಲವೂ ಕೂಡ ಇರ್ತದೆ ಆ ಎಲ್ಲ ಪರಿಶ್ರಮ ಪಟ್ಟ ಜನರನ್ನು ಅತ್ಯಂತ ಪ್ರೀತಿಯಿಂದ ಮತ್ತು ಅಭಿಮಾನದಿಂದ ಅವರವನ್ನು ಗೌರವಿಸ್ತಾ ನಾನು ಇವತ್ತು ದೇವಾಲಯ ಮತ್ತು ಸಮಾಜ ಅನ್ನುವಂತಹ ಒಂದು ವಿಷಯವನ್ನು ಹಿಡ್ಕೊಂಡು ಬಹಳ ದೊಡ್ಡ ವಿಷಯ ಆದರೆ ಅದನ್ನು ನನ್ನ ಇತಿಮಿತಿಗಳನ್ನು ಇಟ್ಟುಕೊಂಡು ನಾನು ಮಾತನಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತೇನೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಕನ್ನಡದಲ್ಲೊಬ್ಬ ದೊಡ್ಡ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅದ ಆಲೋಚನೆ ಇರ್ತದೆ ಯಾವುದು ಅಂದರೆ ಚಿಪ್ಪು ಒಡೆದ್ರೆ ಮಾತ್ರ ಮುತ್ತು ಸಿಗ್ತದೆ ಅನ್ನುವಂತ ಒಂದು ಸಿದ್ಧಾಂತ ನೀವು ಆಲೋಚನೆ ಮಾಡಿ ಸ್ನೇಹಿತರೆ ಒಬ್ಬ ಪ್ರತಿಫಲ ಬಂದೇ ಬರ್ತದೆ ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳ್ತಾನೆ ನಹಿ ಕಲ್ಯಾಣ ಕೃತ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಬಂದರೆ ಅದನ್ನು ಮಾಡುವ ಕೆಲಸಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ನಮಗೆ ದುರ್ಗತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನಿಮ್ಮ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಯಾವತ್ತೂ ಕೂಡ ಅದು ಪ್ರಶ್ನೆಯಾಗಿ ಉಳಿಯುವುದಿಲ್ಲ ಅದು ಉತ್ತರ ಸಹಜವಾಗಿ ಬಿಡ್ತದೆ ಬನ್ನಿ ಸ್ನೇಹಿತರೆ ನಾವು ತಿಳ್ಕೊಳ್ಬೇಕು ಅನ್ನುವಂಥ ಅದರ ಬಗ್ಗೆ ಒಂದು ಸಣ್ಣ ಆಲೋಚನೆಯನ್ನು ಮಾಡ್ತಾ ಹೋಗಿ ಕರಿತೇವೆ ಪ್ರಸಾದ ಅಂತ ಕರಿತೇವೆ ವಿಮಾನ ಅಂತ ಕರಿತೇವೆ ತೀರ್ಥ ಅಂತ ಕರಿತೇವೆ ಇದೆಲ್ಲ ಬೇರೆ ಬೇರೆ ಆದಂತಹ ಹೆಸರುಗಳಿಂದ ನಾವು ಕರಿತಾ ಇರುವಂತಹ ಜಾಗ ಯಾಕೆ ಇದನ್ನು ದೇವಾಲಯ ಅಂತ ಕರಿಬೇಕು ಸೃಷ್ಟಿ ಶಕ್ತಿಯನ್ನು ಕೇಂದ್ರೀಕರಿಸುವಂತಹ ಜಾಗವಾದ್ದರಿಂದ ಇದನ್ನು ನಾವು ದೇವಾಲಯ ಅಂತ ಕರಿತೇವೆ ನೀವು ಆಲೋಚನೆ ಮಾಡ್ತಾ ಹೋಗಿ ಒಂದು ನಾಲ್ಕು ಪಿರಮಿಡ್ಗಳ ಆಲೋಚನೆಯಲ್ಲಿ ಒಂದು ಆಂಟೆನವನ್ನು ಇಟ್ಟು ನಾನು ಆಧುನಿಕ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ ನಾವು ಅದನ್ನು ನಾಳೆ ಗೋಪುರ ಇತ್ಯಾದಿ ಯಾಕೆ ನಾವು ಒಂದು ಕ್ಷಣಿಕ ಒಂದು ಒಂದು ಕ್ಷಣ ಕಾಲದ ಒಂದು ಉದಾಹರಣೆಯನ್ನು ಹೇಳುತ್ತೇನೆ ನೀವೆಲ್ಲರೂ ಕೂಡ ಓದಲೇಬೇಕಾದ ಎರಡು ಅನಿವಾರ್ಯವಾದ ಪುಸ್ತಕಗಳನ್ನು ನಾನು ಇಲ್ಲಿ ಹೇಳಬೇಕು ಒಂದು ಅಮ್ಮ ಹೇಳಿದ ಎಂಟು ಸುಳ್ಳು ಮತ್ತೊಂದು ಅಪ್ಪ ಅಂದರೆ ಆಕಾಶ ಯಾವ ಅಪ್ಪ ಅಥವಾ ಅಮ್ಮ ಈ ಎರಡು ಪುಸ್ತಕವನ್ನು ಓದಲಿಲ್ವೋ ಅವರು ಇವತ್ತು ಮತ್ತೆ ಆಲೋಚನೆ ಮಾಡೋದು ಒಳ್ಳೆಯದು ನಮ್ಮಲ್ಲಂತೂ ಬಹಳ ಕೆಲಸ ಮಾಡ್ತಾ ಇರುವಂತಹ ಬಹಳ ಪವರ್ಫುಲ್ ಆದಂತಹ ಎರಡು ಪುಸ್ತಕಗಳ ಒಂದು ಸಣ್ಣ ಘಟನೆಯನ್ನು ನಾನು ಉಲ್ಲೇಖ ಮಾಡ್ತೇನೆ ಇದು ಅಮ್ಮ ಹೇಳಿದ ಎಂಟು ಸುಳ್ಳು ಅನ್ನುವಂತ ಒಂದು ಪುಸ್ತಕದ ಒಂದು ಕ್ಷಣದ ಕಥೆ ತಿಳ್ಕೊಳ್ಳಿ ಪರಂಪರೆಯ ಆಲೋಚನೆ ಮಾಡ್ತಾ ಹೋದ್ರೆ ಇಲ್ಲ
ವೇದಗಳ ಕಾಲದಲ್ಲಿ ಎಲ್ಲಿಯೂ ಕೂಡ ದೇವಸ್ಥಾನಗಳ ಯಾವುದೇ ವಿಧವಾದಂತಹ ಉಲ್ಲೇಖಗಳು ಇಲ್ಲ. ಯಾಕೆ ಅಂದ್ರೆ ನಾವು ಇದನ್ನು ಸ್ವಲ್ಪ ಆಲೋಚನೆ ಮಾಡ್ತಾ ಹೋಗುವ, ಭಾರತೀಯರು ಪ್ರಕೃತಿ ಪೂಜಕರು, ಯಾವತ್ತೂ ಕೂಡ ಪ್ರೀತಿಯಿಂದ ಪರಿಸರವನ್ನು ಪೂಜಿಸಿದ್ದಾರೆ ಹೊರತು ಅವರು ಯಾವತ್ತೂ ಕೂಡ ಇಂಥ ಒಂದು ಮೂರ್ತಿಗಳ ಪರಿಕಲ್ಪನೆಗಳನ್ನು ಪ್ರಾಚೀನ ಭಾರತದಲ್ಲಿ ಮಾಡಿದ್ದು ಇಲ್ವೇ ಇಲ್ವೋ ಅಂತ ಅನಿಸ್ತದೆ. ಯಾಕೆಂದ್ರೆ ಏನ್ ಮಾಡಬಹುದು, ಏನು ಮಾಡುವಾಗಿಲ್ಲ, ವಯಸ್ವಿನಿ ಹತ್ರ ದಮ್ಮಯ್ಯ ಹಾಕ್ಬೋದು, ಓ ತಾಯೆ ನಮ್ಮನ್ನು ಕಾಪಾಡು ಅಂತ, ಅದು ಬಿಟ್ಟು ಬೇರೆ ಏನು ಅಲ್ಲ. ಇಡೀ ಪ್ರಾಚೀನವಾದಂತಹ ಋಷಿಗಳು ನೀವು ಆಲೋಚನೆ ಮಾಡಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇಂತಹ ಒಂದು ಪ್ರಾಕೃತಿಕವಾದ ಆಲೋಚನೆಯನ್ನು ಇಟ್ಟುಕೊಂಡೇ ಆರಾಧನೆ ಮಾಡಿ. ಇವತ್ತು ನಮ್ಮ ಭೂತಗಳು ಪಂಚುರ್ಲಿ ಏನು, ಅದು ನೀವು ಆಲೋಚನೆ ಮಾಡ್ತಾ ಹೋಗಿ, ಅಥವಾ ಗುಳಿಗ ಏನು, ಅಥವಾ ಕೊಡಮಣಿತಾಯ ಏನು, ಎಲ್ಲವೂ ಕೂಡ ಒಂದು ಕಾಲಕ್ಕೆ ಪ್ರಾಕೃತಿಕವಾದಂತಹ ಆರಾಧನೆಗಳೇನಿವೆ ಅದು ನಮ್ಮಲ್ಲಿ ಇವತ್ತು ಆರಾಧ್ಯ ದೈವವಾಗಿ ಬಂದಿರುವಂತಹದ್ದನ್ನು ನಾವು ಗಮನಿಸಿಕೊಳ್ಬೇಕು. ವೇದ ಕಾಲದಲ್ಲಿ ಕೇವಲ ಪ್ರಕೃತಿಯನ್ನೇ ಆರಾಧನೆ ಮಾಡಿದಂತಹ ವ್ಯಕ್ತಿಗಳು ನಾವು. ಇದಾದ ಮೇಲೆ ನಾವು ಸ್ವಲ್ಪ ಗಮನಿಸ್ತಾ ಹೋಗಬೇಕು. ನಿಮಗೆ ನಾನು ಒಂದು ಉಲ್ಲೇಖವನ್ನು ಮಾಡ್ತೇನೆ, ಇಡೀ ಪರಂಪರೆ ಇದ್ದದ್ದು ಅದು ಪ್ರಕೃತಿ ಪೂಜೆಯ ಆರಾಧನೆಯಿಂದ. ಅದನ್ನು ನಾವು ಮೂಲದಲ್ಲಿ ಅರ್ಥ ಮಾಡಿಕೊಂಡು ಸ್ವಲ್ಪ ಮುಂದೆ ಬರ್ತಾ ಹೋಗುವ. ಮತ್ತೆ ಪರಶುರಾಮಾದಿಗಳ ಕಾಲದಲ್ಲಿ ಕ್ಷೇತ್ರಗಳು ಅಂತ ಹೇಳುವ ಯಾವುದಿತ್ತು ಅಂದ್ರೆ ತೀರ್ಥಕ್ಷೇತ್ರಗಳ ಪರಿಕಲ್ಪನೆಗಳು ಪ್ರಾರಂಭ ಆಯಿತು. ನಮಗೆ ರಾಮಾಯಣದಲ್ಲಿ ಬಹಳ ಒಳ್ಳೆಯ ಉಲ್ಲೇಖ ಸಿಗ್ತದೆ. ರಾಮಾಯಣ ಮಹಾಭಾರತಗಳಲ್ಲಿ ಪ್ರವಾಸ ಕ್ಷೇತ್ರ, ರಾಮೇಶ್ವರ ಇಂತಹ ಉಲ್ಲೇಖಗಳು ಸಿಕ್ಕ ಹೊರತು ಎಲ್ಲೂ ಕೂಡ ದೇವಸ್ಥಾನಗಳ ಒಂದು ಪರಿಕಲ್ಪನೆಗಳು ಸಿಗುವುದೇ ಇಲ್ಲ. ಇದರ ನಂತರ ನೀವು ಆಲೋಚನೆ ಮಾಡ್ತಾ ಹೋಗಿ, ಹಾಗಾದ್ರೆ ದೇವಸ್ಥಾನಗಳ ಮೂಲ ಎಲ್ಲಿ ಅಂದ್ರೆ ಪ್ರಾಚೀನವಾದಂತಹ ಯಾವ ವೈದಿಕ ಶಾಲೆಗಳಿದ್ದಾವೆ ಅವುಗಳೇ ಇವತ್ತಿನ ಆಧುನಿಕವಾದಂತಹ ದೇವಸ್ಥಾನಗಳಿಗೆ ಕಾರಣ. ನೀವು ಸ್ಪಷ್ಟವಾಗಿ ಆಲೋಚನೆ ಮಾಡ್ತಾ ಹೋಗಿ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕವಾದಂತಹ ಯಾವ ಒಂದು ಸಾನ್ನಿಧ್ಯ ಇದೆ ಆ ಸಾನ್ನಿಧ್ಯದಲ್ಲಿ ದೇವರು ಕಾಲಾಂತರದಲ್ಲಿ ಗೋಚರ ಆಗಿ ಬಿಡ್ತಾನೆ, ಅಲ್ಲಿ ದೇವಸ್ಥಾನಗಳು ಕಟ್ಟಲ್ಪಡ್ತವೆ ಅನ್ನುವಂಥದ್ದು ನೂರಕ್ಕೂರು ಸತ್ಯದ ಮಾತು. ಯಾಕೆ ನಮ್ಮ ಪ್ರಾಚೀನರು ಮಾಡಿದಂತಹ ಮೊದಲ ಚಿಂತನೆ ಆಗ್ತದೆ. ಸುಮ್ಮನೆ ನೀವು ಆಲೋಚನೆ ಮಾಡಿ, ಒಬ್ಬ ಮನುಷ್ಯ ಮಲಗಿದ್ದಾನೆ, ಆಲಾದೆರೆಯ ಮೇಲೆ ಶಿವನ ಜಾಗ ನಿಮ್ಗೆ ಗೊತ್ತಿದೆ, ಅದು ಹೊಟ್ಟೆ, ಅದಕ್ಕಿಂತ ಸ್ವಲ್ಪ ಆಚೆ ಹೋಗಿ ನವರಂಗ ಅಥವಾ ಶುಕನಾಸಿ ಅಂತ ಕರೀತೇವೆ, ಅದು ಹೃದಯ, ಅದಾದ್ಮೇಲೆ ಗರ್ಭಗೃಹ ಅನ್ನುವಂಥದ್ದು ಏನಿದೆ ಅದು ನಮ್ಮ ಶಿರಸ್ಸು, ಆಮೇಲೆ ಭ್ರೂಮಧ್ಯದಿಂದ ಹೋಗುವ ಆಜ್ಞಾಚಕ್ರ ಏನಿದೆ ಅದು ಮೂಲವೇರ ಪೀಠ. ಈ ರೀತಿಯಾಗಿ ಒಂದು ಮಲಗಿದ ಸ್ಥಿತಿಯಲ್ಲಿ ಭಗವಂತ ದೇವಾಲಯ ರೂಪದಲ್ಲಿ ಕಂಡ್ರೆ, ಈಗ ನೀವು ಆಲೋಚನೆ ಮಾಡಿ, ಒಬ್ಬ ಕೂತವನ ಪರಿಕಲ್ಪನೆ ಮಾಡಿ, ನೇರವಾಗಿ ಎರಡು ಕಾಲನ್ನು ಉದ್ದಕ್ಕೆ ಹಾಸಿ ಅವ ಕೂತಿದ್ದಾರೆ, ಅದು ದೇವಸ್ಥಾನ. ನೀವು ಯಾವ ಪೋಶ್ಚರ್ ಅಲ್ಲಿದ್ದೀರಿ ಅನ್ನುವಂತಹ ಮೂಲ ಆಲೋಚನೆ ನೋಡಿ. ಪಾದಗಳು ನಿಧಿ ಕಲಶ, ನಿಮ್ಗೆ ಗೊತ್ತಿದೆ ಈ ದೇವಸ್ಥಾನದಲ್ಲಿ ಯಾವತ್ತು ನಿಧಿ ಕಲಶ ಸ್ಥಾಪನೆ ಮಾಡಿದ ನೆನಪು ಮಾಡಿ, ಅದು ಭಗವಂತನ ಪಾದ, ಅಲ್ಲಿಂದ ಪ್ರಾರಂಭ ಆಗ್ತಾ ಹೋಗ್ತದೆ. ಅಣೋರಣೀಯ ಮಹತೋ ಮಹಿಯನ್ನ ರೂಪ ಏನಿದೆ ಅದು ಪಾದಗಳಿಂದ ಪ್ರಾರಂಭ ಆಗ್ತದೆ. ಆಮೇಲೆ ನಿಧಿ ನಾಳವನ್ನು ಇಟ್ಟಿದ್ದೀರಿ, ಆ ಕಲಶದಿಂದ ಮೇಲ್ಭಾಗಕ್ಕೆ ನಿಧಿ ನಾಳ ಇಟ್ಟಿದ್ದೀರಿ, ಅದು ಮೊಣಕಾಲು. ಆಮೇಲೆ ಬುನಾದಿ ಅಂತ ಹೇಳಿ ಹಾಕಿದ್ದೀರಿ, ಅದು ತೊಡೆ. ಆಮೇಲೆ ಕಟಿ ಮತ್ತು ಉದರ ಅಥವಾ ಸೊಂಟದ ಭಾಗ ಏನಿದೆ ಅದು ಗೋಡೆ. ಭುಜ ಏನಿದೆ ಅದು ವಲಭಿ. ಹೃದಯ ಏನಿದೆ ಅದು ದೇವ ಮೂರ್ತಿ. ಕೊರಳು ಏನಿದೆ ನೀವು ಗಮನಿಸಿ, ದೇವಸ್ಥಾನದ ಇಡೀ ಗೋಪುರ ಹೀಗಾಗಿ ಹೀಗಾಗಿ ಮತ್ತೆ ಅದು ವಿಸ್ತಾರವಾಗಿ ಹೋಗ್ತದೆ. ಕೊರಳು, ಮನುಷ್ಯನ ಕೊರಳು ಹೇಗಿದೆ ಹಾಗೆಯೇ ಪರಿಕಲ್ಪನೆ ಮಾಡಿಕೊಂಡು ದೇವಸ್ಥಾನವನ್ನು ಪರಿಕಲ್ಪನೆ ಮಾಡ್ತಾ ಹೋಗ್ತಾನೆ. ಅದಾದ ಮೇಲೆ ಗಮನಿಸಿ, ಕೊರಳಾದ್ಮೇಲೆ ತಲೆ, ಅದು ದೇವಸ್ಥಾನದ ಶಿಖರ. ನೆತ್ತಿ ಏನಿದೆ ಅದು ದೇವಸ್ಥಾನದ ಕಲಶ ಅಥವಾ ನಾವೇನು ಉಗುಳಿ ಅಂತ ಕರೀತೇವೆ. ಈಗ ನೀವು ಆಲೋಚನೆ ಮಾಡ್ತಾ ಹೋಗಿ, ನಮ್ಮ ಶರೀರವನ್ನು ನಾವು ಆರಾಧನೆ ಮಾಡ್ತಾ, ಆರಾಧನೆ ಅಂದ್ರೆ ತಿನ್ನಿಸುವುದು ಅಂತ ಅರ್ಥ ಅಲ್ವೇ ಅಲ್ಲ. ಈ ಯಾವಾಗ ನಮ್ಮ ಶರೀರದೊಳಗಿನ ಸ್ವಾಂಭಾವೇನ ಪೂಜೆಯೇ ನನ್ನೊಳಗಿನ ಭಗವಂತ ಅಂತ ಹೇಳುವಂತಹ ಪರಿಕಲ್ಪನೆಯನ್ನು ಇಟ್ಟುಕೊಳ್ಳದೆ ಹೋದ್ರೆ ದೇವಸ್ಥಾನದ ಒಳಗೆ ಏನು ಸಿಗುವುದಿಲ್ಲ. ಚಿತ್ತವಿಲ್ಲದೆ ಗುಡಿಯ ಸುತ್ತಿದಾಡೆ ಫಲವೇನು ಎತ್ತುತ್ತಾ ನಿತ್ಯದಲ್ಲಿ ಹೊತ್ತು ಸುತ್ತು ಬಂದಂತೆ ಸರ್ವಜ್ಞ ಆಗ್ತದೆ. ಅದಲ್ಲ ಸ್ನೇಹಿತ, ನಮ್ಮೊಳಗಿನ ಭಗವಂತ ನಾವು ನಮಸ್ಕಾರ ಕೊಡೋದು ಯಾಕೆ, ನಮ್ಮೊಳಗಿನ ಭಗವಂತನಿಗೆ ನೀನು ನಾನು ಒಂದೇ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಈಗ ಇಲ್ಲಿಂದ ಆಲೋಚನೆ ಮಾಡ್ತಾ ಹೋಗಿ. ಒಟ್ಟು ಮುಖದ್ವಾರದಿಂದ ಗರ್ಭಗೃಹದವರೆಗಿನ ಏನು ದಾರಿ ಇದೆ ಅದು ಅಸತೋಮಾನ ಸದ್ಗಮಯ, ಕತ್ತಲೆಯಿಂದ ಬೆಳಕಿನಡೆಗೆ ಹೋಗುವಂತಹ ದಾರಿ. ಏನು ನೀವು ದೇವಸ್ಥಾನದ ಪಾರಂಪರಿಕವಾದಂತಹ ಸುತ್ತು ಬರ್ತೀರಿ, ದೇವಸ್ಥಾನ ಒಂದು ಸುತ್ತು ಹೋಗಿ ಬರುವುದು ಅಂದ್ರೆ ನೀವು ತಿಳ್ಕೊಳ್ಬೇಕು ಅದು ನಿಮಗೊಂದು ಮರುಜನ್ಮ. ಅದಕ್ಕಾಗಿ ನಾವು ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಹೇಳೋದು. ನಮ್ಮೆಲ್ಲ ಪಾಪಗಳು ಪರಿಹಾರವಾಗಿ ಒಂದು ಸುತ್ತು ಹೋಗಿ ಬಂದಾಗ ಒಂದು ಜನ್ಮದ ಪಾಪ ಪರಿಹಾರ ಆಯ್ತು. ಅದಕ್ಕೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆಯನ್ನು ಹಾಕು ಅಂತ ಹೇಳುವಂತಹ ಪರಿಕಲ್ಪನೆ ಇರುತ್ತೆ. ಈ ದೇವಸ್ಥಾನದ ಪರಂಪರೆಯ ಮಧ್ಯದಲ್ಲಿ ನಾವು ತಿಳ್ಕೊಳ್ಬೇಕು, ದೇವಸ್ಥಾನಗಳು ಒಂದು ಸಾಂಕೇತಿಕವಾದ ಜಾಗ. ನಮ್ಮಲ್ಲಿ ಇವತ್ತು ಎಷ್ಟೋ ಜನರಿಗೆ ಅದೊಂದು ಕಮರ್ಷಿಯಲ್ ಸೆಂಟರ್ ಆಗಿರಬಹುದು. ನಮ್ಮಲ್ಲಿ ಕಡಗಡ ಕಟ್ಟಕಡ ಹೋಯ್ತು,
ಮೋರ್ಸ್ ಕೋಡ್ಗಳು ಬಂತು, ಅದು ಬೇರೆ ಯಾವುದೋ ಬಂತು, ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋದ್ರೆ, ನಾವು ಅದರ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ದೇವಸ್ಥಾನ ನಮಗೆ ಬಿಚ್ಚಿ ಕೊಡುವುದಿಲ್ಲ, ದೇವಸ್ಥಾನ ನಮ್ಗೆ ಏನನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಗಂಗ ತೀರ್ಥಗಳಲ್ಲಿ ದೇವಸ್ಥಾನ ಇರುವುದಲ್ಲ, ಅದರೊಳಗಿನ ಅಂತರಾತ್ಮದಲ್ಲಿ ಅದನ್ನು ಹುಡುಕುವುದಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಹೋಗಬೇಕು. ಯಾವತ್ತೂ ತಿಳ್ಕೊಳ್ಳಿ, ಮನುಷ್ಯನ ಸಂಕೇತವಾಗಿ ಅದರ ಮಹಾರೂಪ ವಿರಾಟ್ ರೂಪವಾಗಿ ವಿಶ್ವರೂಪವಾಗಿ ನಮಗೆ ದೇವಸ್ಥಾನಗಳು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಆಲೋಚನೆ ಮಾಡಿ, ಮಹಾನಾರಾಯಣಿಯ ಉಪನಿಷತ್ತು ಇದನ್ನೇ ಹೇಳುತ್ತೆ, ಹಾಗಾದ್ರೆ ಆ ದೇವಸ್ಥಾನ ಬೇಕಂದ್ರೆ ಅದು ಬೇಕು, ಯಾಕೆ ಅಂದ್ರೆ ಅದು ಒಂದು ವ್ಯಾಪಾರದ ಒಂದು ಕೇಂದ್ರ ಆಗ್ಬೇಕು ನೋಡಿ, ಹಾಗಾಗದೇ ಇರಲಿ ಅನ್ನುವಂಥದ್ದು ನನ್ನ ಆಶೆ. ಇದಕ್ಕಿಂತ ದೊಡ್ಡ ದುರಂತ ಅಂದ್ರೆ ನಮ್ಮ ದೇವಸ್ಥಾನಗಳು ಪಿಕ್ನಿಕ್ ಸ್ಪಾಟ್ಗಳಾಗ್ತಾ ಇವೆ. ಬೆಂಗಳೂರಿನಂತಹ ಇಸ್ಕಾನ್ ಅಂತಹ ಟೆಂಪಲ್ಗಳು ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ನೀವು 15 ರೂಪಾಯಿ ಕೊಟ್ಟರೆ ಪುಳಿಯೋಗರೆ ಕೊಡ್ತಾರೆ, 20 ರೂಪಾಯಿ ಕೊಟ್ಟರೆ ಪೊಂಗಲ್ ಕೊಡ್ತಾರೆ, 30 ರೂಪಾಯಿ ಕೊಟ್ಟರೆ ಇನ್ನೊಂದು ಕೊಡ್ತಾರೆ. ಒಂದು ಹೋಟೆಲಿಗೆ ಅದಕ್ಕೆ ಏನು ವ್ಯತ್ಯಾಸ ಸ್ನೇಹಿತರೆ? ನಮ್ಮ ದೇವಸ್ಥಾನಗಳು ನಾನು ಬೈ ನೇಮ್ ಹೇಳ್ತಾ ಇಲ್ಲ, ನೀವು ಕೇಳಿ, ನಿಮ್ಮ ಯಾವುದೇ ಮಕ್ಕಳ ಹತ್ರ ಕೇಳಿ, ಎಲ್ಲಿಗ ಪಿಕ್ನಿಕ್ಗೆ ಮಂಗಳೂರಿಗೆ, ಎಲ್ಲಿಗಂತೆ ಪಿಲಿಕುಳಕ್ಕೆ, ಅದಾದ್ಮೇಲೆ ನೆಕ್ಸ್ಟ್ ಪಿಲಿಕುಳದಿಂದ ಆದ್ಮೇಲೆ ಬೀಚಿಗಂತೆ, ಬೀಚಿಗಾದ್ಮೇಲೆ ಗೋಕರ್ಣನಾಥ ದೇವಸ್ಥಾನಕ್ಕಂತೆ ಪಿಕ್ನಿಕ್. ನೀವು ಆಲೋಚನೆ ಮಾಡ್ತಾ ಹೋಗಿ, ಹೌದಲ್ವ ಅಂತ ಕೇಳಿ ಮಕ್ಕಳ ಹತ್ರ. ಇದಾಗದೇ ಇದೆ, ನಮ್ಮ ದೇವಸ್ಥಾನಗಳು ಶ್ರದ್ಧಾ ಕೇಂದ್ರಗಳಾಗಬೇಕು ಹೊರತು ಯಾವತ್ತೂ ಕೂಡ ಪಿಕ್ನಿಕ್ ಸ್ಪಾಟ್ಗಳಾಗುವಂಥದ್ದು. ಯಾವುದೋ ಒಂದು ಕಾಲೇಜಿನ ಮಕ್ಕಳು ಬಂದು ಎಲ್ಲಿ ಲೆಲ್ಲ ಹೊಡೆಯುವುದಾದರೆ, ಲೆಲೆ ಹೊಡೆಯುವುದಾದರೆ ಆ ದೇವಸ್ಥಾನಕ್ಕವರು ಬರೋದು ಬೇಡ. ಚಿನ್ನದ ವ್ಯಾಪಾರ ಮಾಡುವ ತೊಂದರೆ ಇಲ್ಲ, ಆದರೆ ಸಂತೆ ಆಗೋದು ಬೇಡ. ಈ ಬಗ್ಗೆಯೂ ಸ್ವಲ್ಪ ಗಮನ ಇಟ್ಟುಕೊಳ್ಳಿ. ಹಾಗಾದರೆ ಏನಾಗಬೇಕು? ಪ್ರಶ್ನೆಯು ನಮ್ಮೊಟ್ಟಿಗೆ ಇರ್ತದೆ, ಉತ್ತರವನ್ನು ನಾವೇ ಹುಡುಕಿಕೊಳ್ಬೇಕು. ಪ್ರಶ್ನೆಗಳ ಕೇಳಬೇಕು, ಉತ್ತರವು ಸಿಗುವ ತನಕ ನಾವು ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ಬೇಕು. ಇವತ್ತು ನಮ್ಮ ದೊಡ್ಡ ಪ್ರಶ್ನೆ, ನೀವು ಆಲೋಚನೆ ಮಾಡಿ, ಉಪನಿಷತ್ತಲ್ಲಿ ಬಂದದ್ದೇನು? ಷಟ್ ಪ್ರಶ್ನೋಪನಿಷತ್. ಅಥವಾ ನಚಿಕೇತನಿಗೆ ಅವನಿಗೂ ಪ್ರಶ್ನೆ, ನಾವು ಇವತ್ತು ಏನ್ ಮಾಡಿದ್ದೇವೆ ಗೊತ್ತಾ? ನಾನು ಟೀಚರ್, ನಾವು ಯಾಕೆ ಇಷ್ಟು ಜಡ ಆದ್ದು ಗೊತ್ತುಂಟ ಟೀಚರ್ಸ್? ಇವತ್ತು ನಮ್ಮ ಮಕ್ಕಳು ನಮ್ಮ ಹತ್ರ ಪ್ರಶ್ನೆ ಕೇಳುವುದೇ ಇಲ್ಲ, ಯಾಕೆಂದ್ರೆ ಕೇಳಿದ್ರೆ ಎಲ್ಲ ಆತ್ವಿಕತೆಯನ್ನು ಪ್ರತಿಪಾದಿಸುವ ಕೇಂದ್ರಗಳಾಗಬೇಕು. ಇವತ್ತು ನಮ್ಮಲ್ಲಿ ಆಗ್ತಾ ಇಲ್ಲ ಅನ್ನುವಂತ ದುಃಖ ನನ್ನದು. ಸಾತ್ವಿಕತೆಯ ಸ್ಥಿತಿ ಹೇಗೆ ಅಂದ್ರೆ, ಏಯ್ ವಲ್ಯ, ಏನ್ ತುಂಬ್ಯ, ಇದಲ್ಲ ದೇವಸ್ಥಾನ. ದೇವಸ್ಥಾನದಲ್ಲಿ ಅದರದ್ದೇ ಆದ ವಾತಾವರಣ ಇದೆ, ಅದರದ್ದೇ ಆದ ಚೌಕಟ್ಟಿದೆ. ಒಂದು ಸಾತ್ವಿಕತೆ ಅಂದ್ರೆ ಏನು ಅಂತ ಅರ್ಥ ಆದ್ರೆ ದೇವಸ್ಥಾನದೊಳಗೆ ಏನ ಅದು ಅರ್ಥ ಆಗಬೇಕು. ಉಗುರಿನ ಎಡೆಯಿಂದ ಹೀಗೆ ಮಾಡಿ ಗಂಧ ಬಿಸಾಡುವ ಸ್ಥಿತಿ ಆದ್ರೆ ಅದು ದೇವಸ್ಥಾನ ಆಗುದೇ ಇಲ್ಲ. ಈ ಸೂಕ್ಷ್ಮವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನಮ್ಮ ದೇವಸ್ಥಾನಗಳು ಯಾವತ್ತೂ ಕೂಡ ಭಜನೆ, ಪ್ರವಚನ, ಪುರಾಣ ವಾಚನಗಳ ನಿರಂತರ ಕಲಿಕಾ ಕೇಂದ್ರಗಳಾಗಬೇಕು. ಶ್ರಾವಣ ಮಾಸ ನಿಮ್ಗೆ ಗೊತ್ತಿದೆ, ನಮ್ಮಲ್ಲಿ ಶ್ರಾವಣ ಮಾಸ ಅಂದ್ರೆ ಶ್ರವಣ ಯೋಗ್ಯವಾದ ಮಾಸ ಅಂತ ಅರ್ಥ. ಆ ಇಡೀ ತಿಂಗಳಲ್ಲಿ ಇಲ್ಲಿ ಪುರಾಣ ವಾಚನಗಳು ಬರಿಬೇಕು. ನಮ್ಮ ಮಕ್ಕಳಿಗೆ ಇವತ್ತು ಪುರಾಣ ವಾಚನಗಳ ವಿವರಗಳು ಗೊತ್ತಾ? ಒಬ್ಬ ಮಸೀದಿಯ ವ್ಯವಸ್ಥೆ ಏನು ಮದ್ರಾಸ ಇದೆ, ಅದರಲ್ಲಿ ಧಾರ್ಮಿಕವಾದ ಸಂಸ್ಕಾರವನ್ನು ಕೊಡ್ತಾರೆ. ಚರ್ಚ್ ಅಲ್ಲಿ ಆ ಕ್ರೈಸ್ತ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾರೆ. ನಮ್ಮಲ್ಲಿ ಹಿಂದೂಗಳಲ್ಲಿ ಎಲ್ಲಾದರೂ ಕೂಡ ಆ ಮಕ್ಕಳನ್ನು ಕರೆದು ಸಂಸ್ಕಾರ ಕೊಟ್ಟ ಕೇಂದ್ರಗಳು ಎಲ್ಲಿದ್ದಾವೆ ಹೇಳಿ? ಎಲ್ಲ ಬಿಡಿ ಸ್ನೇಹಿತರೆ, ಧೈರ್ಯದಿಂದ ಹೇಳ್ತೀರಾ, ಎಷ್ಟು ಜನರ ಮನೆಯಲ್ಲಿ ಒಂದು ಭಗವದ್ಗೀತೆ ಪುಸ್ತಕ ಇದೆ? ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಸುಮ್ಮನೆ ಹಿಂದುತ್ವದ ಬಗ್ಗೆ ದೊಡ್ಡ ಬೊಬ್ಬೆ ಹೊಡೆದು ಏನಾಗುದಿಲ್ಲ. ನಾವು ನಮ್ಮ ಮನೆಯಿಂದ ಶುರು ಮಾಡಬೇಕಾದ ಅನಿವಾರ್ಯತೆ. ನಮ್ಮ ಮನೆಯಿಂದ ಈ ಕೆಲಸಗಳನ್ನು ಯಾವಾಗ ಮಾಡುದಿಲ್ಲೋ ಅಲ್ಲಿಯವರೆಗೆ ನಾವು ಉದ್ಧಾರ ಆಗುದಿಲ್ಲ. ಅದು ಸರಿಯಾದ ಪದ, ಬ್ರಿಟಿಷರು ಕೊಟ್ಟು ಹೋದ ಪದ ನಮಗೆ, ಅದು ಸಾರಿ ಪರ್ಷಿಯನ್ಸ್ ಬಿಟ್ಟು ಹೋದ ಪದ ಅದು ಹಿಂದೂ. ಯಾವತ್ತೂ ನಾವು ಹಿಂದೆ, ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ನಮಗೆ ಸಾಧ್ಯವೇ ಆಗುದಿಲ್ಲ. ನಮ್ಮದು ಸನಾತನ ಧರ್ಮ, ನಮ್ಮದು ಸನಾತನ ಧರ್ಮ. ಆ ಧರ್ಮದ ಆಲೋಚನೆ ನಾವು ಚಿಂತಿಸಬೇಕೆ ಹೊರತು ಈ ಅರ್ಥಗಳಲ್ಲಿ ಅಲ್ಲ. ಭಜನೆ, ಪ್ರವಚನ, ಪುರಾಣ ವಾಚನಗಳ ನಿರಂತರ ಕೇಂದ್ರ ಆಗಬೇಕು. ನಮ್ಮಲ್ಲಿ ಆರ್ಕೆಸ್ಟ್ರಾ ಆಗ್ತಾ ಇದೆ. ನೀವು ಆಲೋಚನೆ ಮಾಡಿ, ನಾನು ಮೊನ್ನೆ ಒಂದು ಭಜನಾ ಮಂದಿರಕ್ಕೆ ಹೋದೆ. ಭಜನಾ ಮಂದಿರದ ಅಲ್ಲೊಂದು ದುರ್ಗೆ ಪ್ರತಿಷ್ಠೆ, ನಾನು ಭಜನೆ ಅಂದರೆ ಏನು ಅಂತ ವಿವರಗಳನ್ನು ಹೇಳ್ತಾ ಇದ್ದೆ. ಎರಡು ಜನ ಸಿಳ್ಳೋಡಿದ್ರು, ಅದ್ಭುತ ಸಿಳ್ಳೋಡಿದ್ರು, ನಾನು ತಿಳ್ಕೊಳ್ಳಿಲ್ಲ ಅದು ನನ್ನ ಭಾಷಣಕ್ಕೆ. ದಯವಿಟ್ಟು ನೋಡಿ, ನಮಗೆ ಅದು ಬರೋದು ಬೇಡ, ಏನಾಗುದಿಲ್ಲ, ಯಾವತ್ತೂ ಏನು ತೊಂದರೆ ಆಗುದಿಲ್ಲ. ನಮ್ಮ ದೇವಸ್ಥಾನಕ್ಕೆ ಚಿನ್ನದ ವ್ಯಾಪಾರಕ್ಕೆ ಬಂದ ಜನ ಬಂದ್ರೆ ಸಾಕು. ಚಿನ್ನದ ವ್ಯಾಪಾರ ಅಂದ್ರೆ ನಿಮ್ಗೆ ಗೊತ್ತಿದೆ, ಚಿನ್ನದ ವ್ಯಾಪಾರಕ್ಕೆ ಎಲ್ಲರೂ ಬರುದಿಲ್ಲ. ಯಾರಿಗೆ ಕೊಳ್ಳಿಕ್ಕೆ ಶಕ್ತಿ ಇದೆ ಅವ ಬರ್ತಾನೆ, ಸಂತೆಗಾದರೆ ಕಂಡದಂತೆ ತುಂಬೋರಲ್ಲ ಅವರಿಗೆ ಬರ್ಬೇಕು. ಈ ಆಲೋಚನೆ ಯಾವತ್ತೂ ಬೇಡ. ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಿ, ನಮ್ಮ ಮಕ್ಕಳ ಸಂಸ್ಕಾರ ಕೇಂದ್ರಗಳು ಇದಾಗಲಿ. ಇಷ್ಟು ಚಂದದ ಪಯಸ್ವಿನಿ ಇದೆ, ಇಷ್ಟು ಚಂದದ ವಾತಾವರಣ ಇದೆ. ಕನಿಷ್ಠ ನಮ್ಮ ಸುತ್ತಮುತ್ತಲಿನ ಮಕ್ಕಳು ಶನಿವಾರ ಮಧ್ಯಾಹ್ನ ಮೇಲೆಯೋ ಆದಿತ್ಯವಾರ ಒಂದು ಗಂಟೆ ಬಂದು ಈ ದೇವಸ್ಥಾನದ ಜಗಲಲ್ಲಿ ಅವರು ಸಂಸ್ಕಾರದ ಪಾಠಗಳನ್ನು ಕೇಳ್ತಾರೆ ಅಂತ ಆದರೆ ಆಟಾಡಲಿ ಈ ದೇವಸ್ಥಾನದ ಜಗಲಿ, ಅವರು ಸುಖ ಬಿಡಲಿ ಈ ದೇವಸ್ಥಾನ ಜಗಲಿ, ಆದರೆ ಅವರ ಸಂಸ್ಕಾರಕ್ಕೆ ಚೌಕಟ್ಟು ಒದಗಿಸುವ ಹಾಗೆ ನಮ್ಮ ದೇವಸ್ಥಾನಗಳು ಕೆಲಸ ಮಾಡಿದರೆ ಮುಂದಿನ ಪರಂಪರೆಯಲ್ಲಿ ಇಲ್ಲಿಗೆ ಜನ ಬರ್ತದೆ, ಇಲ್ಲ ಇದ್ರೆ ಈ ದೇವಸ್ಥಾನದ ಬಾಗಿಲು ಲಾಕ್ಔಟ್ ಅಂತ ಬರೋದು ಹೊರಗೆ ಹೋಗ್ತದೆ. ಸಂಸ್ಕಾರಿತವಾದ ವ್ಯಕ್ತಿಗಳು ಬರುವ ಹಾಗೆ ಆಲೋಚನೆ ಮಾಡಬೇಕು. ನಮ್ಮ ಜಾತ್ರೆ ಉತ್ಸವಗಳು ಭಾರತೀಯ ಆಗಬೇಕು.
ಆಗ್ತಾ ಇಲ್ಲ ಅಂತ ಹೇಳೋ ದುಃಖ ನನ್ನದು. ನೀವು ಆಲೋಚನೆ ಮಾಡಿ, ಒಂದು ಪಾಶ್ಚಾತ್ಯ ವೇಷ ಧರಿಸಿದ ನಾನು ಯಾರು ಅಂತ ಕಿರುಕುದುರೆ ಬಗ್ಗೆ ಹೇಳ್ತಾ ಇಲ್ಲ. ಒಬ್ರು ನನಗೆ ಆಬ್ಜೆಕ್ಷನ್ ಮಾಡಿದ್ರು ನಾನು ಹೇಳಿದ್ದಕ್ಕೆ. ಒಂದು ಕಿರುಕುದುರೆ, ನೀವು ಕಂಪನೆ ಮಾಡಿ, ಒಂದು ಪಾಶ್ಚಾತ್ಯ ವೇಷ ಧರಿಸಿದ ಒಬ್ಳು ಹೆಣ್ಣುಮಗಳು, ಇನ್ನೊಬ್ಬ ಪಾಶ್ಚಾತ್ಯ ವೇಷ ಧರಿಸಿದ ಒಬ್ಬ ಹುಡುಗ ಕುದುರೆ ಇಟ್ಕೊಂಡಿದ್ದಾನೆ, ಜಂಕ ಚಕ ಅಂತ ಕುಣಿತಾನೆ. ಕುಣಿಯುವಾಗ ಹತ್ತಿರ ಹತ್ರ ಹೋಗ್ತಾನೆ, ತಾಂಡ್ತಾನೆ, ಏನೇನೋ ಆಗ್ತದೆ. ಅದನ್ನು ನೋಡಿದ ನಮ್ಮ ಯುವಕರಿಗೆ ಉದ್ರೇಕ ಆಗ್ತದೋ ಇದು? ಜಾತ್ರೆಯಲ್ಲಿ ತಾಂಡ್ತಾರೋ ಇನ್ನು ಇಲ್ಲ, ಆದರೆ ಈ ಚಿಕ್ಕ ಚಿಕ್ಕ ಕುಣಿದಾದರಲ್ಲಿ ದೇವರು ಕೂಡ ಸುತ್ತು ಬರ್ತಾರೆ ನಮ್ಮ. ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ಗೊತ್ತಿಲ್ಲ, ನಾವೆಲ್ಲೋ ತಪ್ಪಿದ್ದೇವೆ. ಈಗಾದ್ರೂ ರಿಪೇರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾನು ಅದನ್ನು ಕಲೆ ಅಲ್ಲ ಅಂತ ಹೇಳುದಿಲ್ಲ, ಇವ್ ನನ್ನ ಆಬ್ಜೆಕ್ಷನ್ ಇಲ್ಲ. ಆದರೆ ದೇವಸ್ಥಾನದ ಒಳಗಿನ ವಾತಾವರಣಕ್ಕಾಗುವಾಗ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕು. ನಮ್ಮ ದೇವಸ್ಥಾನಗಳು ನಿರಂತರ ಅನ್ನದಾನ, ವಿದ್ಯಾದಾನ, ಆರೋಗ್ಯ ದಾನ, ಅಭಯದಾನಗಳ ಜಾಗ ಆಗಬೇಕು. ಒಬ್ಬ ಕಷ್ಟಪಟ್ಟು ಬಂದವನಿಗೆ ಸ್ವಾಮಿ ಅಂತ ಹೇಳಿದಾಗ ಅಣ್ಣ ನಿಕದಾಲಾಪುಜಿ ಪೋಡು ಪೋಡ್ಚಿ ಅಂತ ಹೇಳುವ ಒಂದು ಜಾಗ ದೇವಸ್ಥಾನ ಆದರೆ ಆಗ ದೇವಸ್ಥಾನ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನಿರಂತರ ಅನ್ನದಾನ ಆಗಬೇಕು. ನಿಮ್ಮ ಪ್ರಶ್ನೆ ಬರಬಹುದು, ಎಲ್ಲಿಂದ ಎಲ್ಲಿಂದ ಅಂದರೆ ನೀವು ಆಲೋಚನೆ ಮಾಡಿ, ಕಟೀಲು, ಸುಬ್ರಹ್ಮಣ್ಯವು, ಧರ್ಮಸ್ಥಳವು, ಅಥವಾ ಹೊಟ್ಟೆಟ್ಟೋ, ಅಥವಾ ಹೊರನಾಡು, ಇದೆಲ್ಲ ಯಾಕೆ ಇವತ್ತು ದೇವಸ್ಥಾನಗಳು ಮೇಲೆ ಏರ್ತಾ ಇದ್ದಾರೆ? ಒಂದೇ ಕಾರಣಕ್ಕಾಗಿ, ಅನ್ನದಾನದ ನಿರಂತರತೆಯ ಕಾರಣಕ್ಕಾಗಿ. ಎಲ್ಲಿ ಅನ್ನದಾನ ನಡೀತದೋ ಅಲ್ಲಿ ಇಂತಹ ಗೊಂದಲ ಇದೆ. ಕನಿಷ್ಠ ನೀವು ಆಲೋಚನೆ ಮಾಡಿ, ಅನ್ನದಾನ ಆದ ಮೇಲೆ ಅವ ಯಾರು ಬೈದುಕೊಂಡು ಹೋಗುದಿಲ್ಲ, ಯಾಕೆಂದ್ರೆ ಅವನಿಗೆ ಅನ್ನದ ಋಣ ಆದರೂ ಅಲ್ಲಿ ಇರುತ್ತದೆ. ಈ ದೃಷ್ಟಿಯಿಂದಲಾದರೂ ಪ್ರಯತ್ನಗಳನ್ನು ಮಾಡ್ತಾ ಹೋಗುವ. ನಮ್ಮ ದೇವಸ್ಥಾನಗಳು ಧಾರ್ಮಿಕ ಗ್ರಂಥಗಳ ಪ್ರಕಟಣೆ ಮತ್ತು ಪ್ರಕಟಣೆಗೆ ಸಹಕಾರ ಮಾಡಬೇಕು. ಇವತ್ತು ನಮ್ಮ ದೇವಸ್ಥಾನಗಳು ಇದನ್ನು ಮಾಡ್ತಾ ಇಲ್ಲ. ನಾನು ಈ ದೇವಸ್ಥಾನ ಅಂತ ಹೇಳ್ತಾ ಇಲ್ಲ, ಸಾರ್ವತ್ರಿಕವಾಗಿ ಹೇಳ್ತಾ ಇಲ್ಲ. ಒಂದು ದೇವಸ್ಥಾನದಿಂದ ಧಾರ್ಮಿಕವಾದ ಗ್ರಂಥ ಬಂದವನಿಗೆ, ಅಣ್ಣ ಈ ಸುಬ್ರಹ್ಮಣ್ಯ ದೇವಸ್ಥಾನ, ಸುಬ್ರಹ್ಮಣ್ಯ ಅಷ್ಟಕ ಯಾವುದೋ ಒಂದು ಇದೆ, ಅದನ್ನು ಕನಿಷ್ಠ ಅವನಿಗೆ ಪ್ರಿಂಟ್ ಮಾಡಿ ಕೊಟ್ಟಾಗ ಅವ ಅದನ್ನಲ್ಲಿ ಕೂತು ಓದ್ತಾನೆ. ಅದು ಅಲ್ಲೆಲ್ಲೋ ಏನೋ ಒಂದು ಇರ್ತದೆ, ಅವ ಓದ್ತಾನೆ, ಓದಿ ಹೋಗ್ತಾನೆ. ಹೋಗುವಾಗ ಆ ಧನ್ಯ ಭಾವ ಬರ್ತದೆ ಅವನಿಗೆ, ಅವನು ಅವನು ಧನ್ಯತೆಯನ್ನು ಪಡಿತಾನೆ. ಅದರ ಬದಲು ಇಲ್ಲ ಇದ್ರೆ ಪಟ್ಟ ನೋಡ್ಕೊಂಡು ಹೋಗ್ತಾನೆ, ಬಜ್ಜೆ ಕೊಯ್ದ ಅಣ್ಣ ಮರೆತು ಬಿಡ್ತ ಅಣ್ಣ. ಕನಿಷ್ಠವನ ಕೈಯಲ್ಲಿ ಇಂತ ಒಂದು ಆಲೋಚನೆಗಳನ್ನು ಮಾಡ್ತಾ ಹೋಗುವ. ಧಾರ್ಮಿಕ ಗ್ರಂಥಗಳ ಪ್ರಕಟಣೆಗೆ ಸಹಕಾರ ಮಾಡ್ತಾ ಹೋಗುವ. ಅಧ್ಯಾತ್ಮ ಕೇಂದ್ರೀಕೃತವಾದಂತಹ ತರಬೇತಿಗಳನ್ನು ನಾವು ನಮ್ಮ ದೇವಸ್ಥಾನಗಳನ್ನು ಮಾಡ. ಇಲ್ಲಂತೂ ಬಹಳ ಚಂದದ ವಾತಾವರಣ ಇದೆ. ಒಂದು ಕನಿಷ್ಠ ಒಂದು ದಿನದ ಒಂದು ವರ್ಕ್ಶಾಪ್ ಏನು ಅಂದ್ರೆ, ನಮ್ಮ ತೀರಾ ತೀರಾ ಹಳ್ಳಿಯ ಜನರಿಗೆ ನನ್ನ ಹಾಗೆ ಕಠೋರ ಭಾಷಣ ಮಾಡುವ ಬರುವುದು ಬೇಡ. ತೀರಾ ತೀರಾ ಸರಳವಾಗಿ ಮಾತನಾಡುವ ಯಾರೋ ಒಬ್ಬ ಪೂಜೆಗೆ 12 ಗಂಟೆ ಅಂತ ಹೇಳಿದ್ರೆ 11 ಗಂಟೆಗೆ ಬಂದಿದ್ದಾನೆ. ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಅವನಿಗೆ ಒಂದು ಕೈಗೆ ಪುಸ್ತಕ ಸಿಗಬೇಕು, ಅವ ಅದನ್ನು ತಗೊಳ್ಬೇಕು. 4 ಪೇಜ್ ತೆಗಿಲಿ, ಇಲ್ಲ ಅದರ ಧೂಳು ತೆಗೆದು ಹೋಗಲಿ, ಪುಣ್ಯದ ಕೆಲಸ. ನಮ್ಮಲ್ಲಿ ಒಂದು ಮಾತಿದೆ, ಹಿಂದೆ ಪುಸ್ತಕ ಮುಖ್ಯ. ಎಷ್ಟು ಪ್ರೀತಿಯಿಂದ ಅವರನ್ನು ಸ್ವೀಕಾರ ಮಾಡ್ತಾರೆ ಅಂದ್ರೆ, ಇಡೀ ಜನ ಅಷ್ಟು 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 ಆತ್ಮೀಯವಾಗಿ ಅರ್ಚಕರ ಹತ್ರ ಆಗಿ ಹೋಗಿದ್ದಾರೆ. ಅವರೆಲ್ಲ ಬಂದು ಕಷ್ಟ ಹೇಳುದು ಊರಿನ ಪಟೇಲರ ಹತ್ರ ಅಲ್ಲ, ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹತ್ರ ಅಲ್ಲ, ಊರಿನ ದೇವಸ್ಥಾನದ ಅರ್ಚಕರ ಅವ್ರ ಹತ್ರ ಬಂದು ಹೇಳ್ಕೊಂಡು ಸಮಾಧಾನ ಪಟ್ಕೊಂಡು ಹೋಗ್ತಾರೆ. ತಿಳ್ಕೊಳ್ಬೇಕು, ಅರ್ಚಕರು ಕೂಡ ನಮ್ಮ ಹಾಗೆ ಒಬ್ರು ಮನುಷ್ಯರು, ಅವರಿಗೂ ನಮ್ಮ ಹಾಗೆ ಬದುಕಿದೆ, ಅದನ್ನು ಅವ್ರು ನೆರವೇರಿಸಿಕೊಡ್ಬೇಕು ಕೂಡ. ನಮ್ಮಲ್ಲಿ ಕೇಳದೆ ಹಾಗೆ 3000 ಬರ್ಪಣ, 4000 ಬರ್ಪಣ ಭಗವಂತನ ಹತ್ರ ಇವತ್ತಿನಿಂದ ಆನೆ ಕೇಳಬೇಕು. ಮತ್ತೆ ಏನು ತಲೆಬಿಸಿ ಮಾಡಬೇಡಿ ಸರ್, ಓ ಅಲ್ಲಿವರೆಗೆ ಸಂಪಾಜೆವರೆಗೆ ಆನೆ ಬಂದಿದೆ, ಅಜ್ಜಾವರದವರೆಗೆ ಬಂದಿದೆ, ಸುಳ್ಳ್ಯಕ್ಕೆ ಬಂದಿದೆ ಸರ್ ಅಂತ ಹೇಳುವ ಆ ಆನೆಯನ್ನು ನಾನು ಹೇಳ್ತಾ ಇಲ್ಲ. ಆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ. ನಾವು ಭಗವಂತನ ಹತ್ರ ಆನೆ ಕೇಳುವ ಅಂದರೆ ನಮಗೆ ಸಾತ್ವಿ ಕುಡಿದು ಮಲಗಿದ್ರೆ ನಿದ್ದೆ ಬರ್ತದೋ ಅದಕ್ಕಿಂತ ದೊಡ್ಡ ಸುಖ ಬೇರೆ ಯಾವುದೂ ಇಲ್ಲ. ಆರೋಗ್ಯ ಮತ್ತು ನೆಮ್ಮದಿಯನ್ನು ಎಲ್ಲಿವರೆಗೆ ನಾವು ಪಡೆಯುವುದಿಲ್ಲೋ ಅಲ್ಲಿಯವರೆಗೆ ನಮ್ಮ ಹತ್ರ ಗೊಂದಲ ಇದೆ. ಇವತ್ತು ಮನುಷ್ಯ ಹತ್ರ ಬೇಕಾದಷ್ಟು ದುಡ್ಡು ಓಡ್ತದೆ, ಮನುಷ್ಯ ಹತ್ರ ಬೇಕಾದ ಕೃತಮ್ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಮ್ ಪಾಪಂ ವಜ್ರಲೇಪೋ ಭವಿಷ್ಯ. ಅರ್ಥ ಇಷ್ಟೇ ಸ್ನೇಹಿತರೆ, ಬೇರೆ ಕಡೆಗಳಲ್ಲಿ ನಾವೇ ಮಾಡಿದ ಎಲ್ಲ ಪಾಪಗಳು ಕೂಡ ಅದು ದೇವಸ್ಥಾನದ ಒಳಗೆ ಅದು ಪರಿಹಾರ ಆಗಿ ಬಿಡ್ತದೆ. ಆದರೆ ದೇವಸ್ಥಾನದ ಒಳಗೆ ಮಾಡಿದ ಪಾಪ ಏನಿದೆ ಅದು ನಿನ್ನನ್ನು ಜೀವನ ಅಲ್ಲ, ನಿನ್ನ ಜನ್ಮ ಜನ್ಮಾಂತರಗಳಿಗೂ ಕೂಡ ನಿನಗದು ವಜ್ರಲೇಪವಾಗಿ ಬಿಡುತ್ತದೆ. ಹಾಗಾಗಿ ಇಡೀ ದೇವಸ್ಥಾನದ ಒಳಗೆ ನಮ್ಮ ಬಾಯಿಯಿಂದ ಕೆಟ್ಟ ಮಾತುಗಳು ಬಾರದೆ ಇರಲಿ. ನಮ್ಮಲ್ಲೆಲ್ಲ ನಾನು ತುಂಬಾ ಬ್ರಹ್ಮಕಲಶಕ್ಕೆ ಇದೆ, ನಾನೇ ಸ್ವತಃ ಎಷ್ಟೋ ಕಡೆ ಭಾಷಣ ಆಗಿದ್ದೆ. ಎಲ್ಲರೂ ಕಾದದ್ದು ವೈಕಲ ಬ್ರಹ್ಮಕಲಶಾವಡೆ ಕುಕ್ಕ ತೂಕ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ, ವಜ್ರಲೇಪಗಳ ಆ ಸ್ಥಿತಿ ನಮಗೆ ಆಗುದು ಬೇಡ. ಭಗವಂತ ನಮ್ಮನ್ನು ಮುನ್ನಡೆಸಲಿ ಅಂತ ಹೇಳ್ತಾ ನಾನು ಇಷ್ಟವರೆಗೆ ಏನು ಆಲೋಚನೆಗಳು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ, ಆ ಎಲ್ಲ ಆಲೋಚನೆಗಳನ್ನು ಕೂಡ ಭಗವದರ್ಪಣ ಬುದ್ಧಿಯಿಂದ ನನ್ನ ಪ್ರೀತಿಯ ಜ್ಞಾನಶಕ್ತಿಗೆ ಅರ್ಪಿಸಿದ್ದೇನೆ, ಅವ ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾ ನನ್ನ ನಿಡುಗಾಲದ ಸ್ನೇಹಿತ ಹಾಗೆ ಹೇಳ್ತಾ ಇದ್ದೇನೆ.
ವಾಗೀಶ್ ತಂತ್ರಿ ಮತ್ತು ನಾನು 25 ವರ್ಷಗಳ ಹಳೆಯ ಸ್ನೇಹಿತ. ಅವರ ಕೈಯಲ್ಲಿ ಪ್ರತಿಷ್ಠೆ ಆಗುವಂತಹ ಯಾವ ಈ ದೇವಸ್ಥಾನ ಇದೆ ಅದು ನನಗೆ ಅತ್ಯಂತ ಪ್ರಿಯವಾದಂತಹ ದೇವಸ್ಥಾನ. ನನ್ನ ಮನೆಯಲ್ಲಿ ಅವರು ಊಟ ಮಾಡಿದ್ದಾರೆ, ಅವರ ಮನೆಯಲ್ಲಿ ನಾನು ಊಟ ಮಾಡಿದ್ದೇನೆ. ನನ್ನ ಮತ್ತು ಅವರ ಸ್ನೇಹದ ಆಲೋಚನೆಗಳಲ್ಲಿ ಅವರ ಕೈಯಲ್ಲಿ ಪ್ರತಿಷ್ಠಿತನಾಗುವ ಸುಬ್ರಹ್ಮಣ್ಯ ಮತ್ತೆ ನಮಗೆ ದಾರಿ ತೋರಿಸ್ತೇ ಅಂತ ಹೇಳ್ತಾ ನನಗೇನು ಅವಕಾಶ ಮಾಡಿಕೊಟ್ಟಿದ್ದೀರಿ. ನನ್ನ ಪ್ರೀತಿಯ ರಾಜೇಶನಿಗೆ, ನನ್ನೆಲ್ಲ ಬಂಧುಗಳಿಗೆ, ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮತ್ತೆ ಭಗವದರ್ಪಣ ಬುದ್ಧಿಯಿಂದ ಮಾಡಿದ್ದೇನೆ. ನಮಸ್ಕಾರ. ಇವತ್ತು ನಮ್ಮ ಮುಂದೆ ತೆರೆದಿಟ್ಟಂತಹ ಡಾಕ್ಟರ್ ಶ್ರೀಶ ಕುಮಾರ್ ಅವರಿಗೆ ನಾನು ಆಭಾರ ಮನ್ನಣೆ ಸಲ್ಲಿಸ್ತಾ ಇದ್ದೇನೆ. ಶ್ರೀ ವೆಂಕಪ್ಪ ಗೌಡರು ನಮ್ಮ ಹಿರಿಯರು, ನಮ್ಮ ಪಕ್ಕದ ವಕೀಲರಾಗಿ ಹಾಗೂ ನಮ್ಮ ಆತ್ಮೀಯರಾಗಿ ಇವತ್ತು ಈ ಧರ್ಮ ಕೊಟ್ಟಿದ್ದಾರೆ. ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ, ಪ್ರೀತಿಯಿಂದ ಗುರುತಿಸ್ತಾ ಇದ್ದೇವೆ ಸರ್. ಸಭಾಧ್ಯಕ್ಷರ ನೆಲೆಯಲ್ಲಿ ಅಧ್ಯಕ್ಷರ ನುಡಿ ಅತ್ಯಂತ ಮಹತ್ವದು. ಈ ಹಿನ್ನೆಲೆಯಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಎ ಶಿವರಾವ್ ಇವರು ಅಧ್ಯಕ್ಷರ ನುಡಿಯಾಡುವುದಕ್ಕೋಸ್ಕರ ವೇದಿಕೆಗೆ ನಿಮ್ಮನ್ನ ಬರಮಾಡಿಕೊಳ್ತಾ ಇದ್ದೀವಿ ಸರ್. ನಿಜವಾಗಿ ಅಧ್ಯಕ್ಷರ ಮಾತನ್ನು ಇಡಬಾರ್ದು, ಯಾಕೆ ಅಂತ ಹೇಳಿದ್ರೆ ಅವರ ಆ ನುಡಿಗಳು ಈಗಲೇ ನಿಮ್ಮ ಕಿವಿಯಲ್ಲಿ ತಲೆಯಲ್ಲಿ ಎಲ್ಲ ಗುಣಗುಣಿಸ್ತಾ ಇದೆ. ಇದನ್ನೇ ನಾವು ತಗೊಂಡು ಹೋಗಬೇಕಷ್ಟೇ ಹೊರತು ಅದರ ಮಧ್ಯೆ ಇನ್ನೊಂದು ಯಾವುದಾದ್ರೂ ಒಂದು ತೊಡಗಿಸುವುದು ನನಗೇನೋ ಸಮಂಜಸ ಅಂತ ಕಾಣ್ತಾ ಇಲ್ಲ. ಇವತ್ತಿನ ಭಾಷಣಕಾರರು ಬಹಳ ಅದ್ಭುತವಾದಂತಹ ಒಂದು ಭಾಷಣವನ್ನು ಮಾಡಿದ್ದಾರೆ ನಮ್ಮಲ್ಲಿ, ಅದನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಇಲ್ಲಿ ಯಾರ ತಲೆಗೂ ಎಡಕದಂತಹ ಕೆಲವು ವಿಚಾರಗಳಿದ್ದಾವೆ. ನಮಗೂ ಗೊತ್ತಿರುತ್ತದೆ ದೇವಸ್ಥಾನ ಯಾಕೆ ಬೇಕು ಅಂತ, ದೇವಸ್ಥಾನದಲ್ಲಿ ನಡೀತಿರುವಂತಹ ಕಾರ್ಯ ಹೇಗಿರಬೇಕು ಅಂತಲೂ ಗೊತ್ತಿರ್ತದೆ ನನಗೆ, ಜನರ ಬಿಹೇವಿಯರ್ಸ್ ಹೇಗಿರಬೇಕು ಅಂತಲೂ ಗೊತ್ತಿರ್ತದೆ ನನಗೆ. ಆದರೆ ಆಚರಣೆಗೆ ತರುವಲ್ಲಿ ನಮಗೆ ವರ್ತಮಾನ ಸಂದರ್ಭಗಳು, ವರ್ತಮಾನ ಕಾಲದ ಕೆಲವೊಂದು ವಿಚಾರಗಳು ನಮಗೆ ಅಡೆತಡೆಯನ್ನು ಉಂಟು ಮಾಡ್ತೇವೆ. ನಿನ್ನೆಯ ಭಾಷಣಕಾರರಾದಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಕೆಟ್ಟ ಕೆಲಸ ಎಲ್ಲಿಯೋ ನಡೀತದೆ ಇಟ್ಕೊಳ್ಳೋಣ, ಅದಕ್ಕೊಂದು ಕಾನೂನು, ಅದು ಆಗದಾಗೆ ಒಂದು ಕಾನೂನು ಮಾಡಬೇಕು. ಅಂದರೆ ಮಾಡಿದವರಿಗೆ ಶಿಕ್ಷೆ ಕೊಡಲಿಕ್ಕೆ, ಆ ತಪ್ಪು ಕೆಲಸವನ್ನು ಮಾಡಿದವರಿಗೆ ಶಿಕ್ಷೆ ಕೊಡಲಿಕ್ಕೆ ಒಂದು ಕಾನೂನು ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ನಾವು ಆಲೋಚನೆ ಮಾಡ್ತೇವೆ ಹೊರತು ಆ ಕೆಲಸ ಯಾಕೆ ಆಗಬೇಕು, ಅದನ್ನು ಆಗದ ಹಾಗೆ ತಡೆಯುವುದು ಹೇಗೆ ಅಂತ ಹೇಳುವಂಥ ವಿಚಾರದಲ್ಲಿ ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತೇಳಿದ್ರು ನನ್ನ ಒಂದು ಅನಿಸಿಕೆ. ಎಲ್ಲಿ ಮತ್ತೆ ವ್ಯಕ್ತಿ ಕರ್ನಾಟಕದವರು ಜಸ್ಟಿಸ್ ರಾಮ್ ಜೋಯಿಸ್ ಅಂತ ಹೇಳುವವರು ಬಂದಿದ್ದರು ಪ್ರಧಾನ ಭಾಷಣಕಾರರಾಗಿ, ಅವರೊಂದು ಮಾತು ಹೇಳಿದರು ಅದೆಷ್ಟು ಸತ್ಯ ಅಂತ ಹೇಳುವುದನ್ನು ಕೂಡ ಶ್ರೀಶ್ಕುಮಾರ್ ಅವರಿಗೆ ಮಾತಾಡಿದರು. ಆ ಮಾತಾಡಿದ ಒಂದು ಮುಂದಿನ ವಿಭಾಗವೇ ಅದು, ಎಲ್ಲಿಯ ತನಕ ನಮ್ಮ ಈ ಒಂದು ಪ್ರಜಾಪ್ರಭುತ್ವದ ಹಿಡಿತ ಧರ್ಮದ ನೆಲೆಯಲ್ಲಿ ನಿಲ್ಲುವುದಿಲ್ಲವೋ ಅಲ್ಲಿಯ ತನಕ ಧರ್ಮವನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಶಾಸನ ಅಂತ ಹೇಳುವುದು ಧರ್ಮದ ಕಂಟ್ರೋಲ್ನಲ್ಲಿ ಇರಬೇಕು. ನಿನ್ನ ವಾಗಿ ಶಾಸ್ತ್ರಿಯವರು ಕೂಡ ಹೇಳಿದ್ರು ಧರ್ಮ ಅಂತ ಹೇಳುವುದು ಮೇಲದಿರ್ತದೆ, ಕಾಮ ಅರ್ಥಗಳು ಅದಕ್ಕೆ ಪೂರಕವಾಗಿ ನಿಲ್ಲಬೇಕು ಹೊರತು ಧರ್ಮವನ್ನು ತುಳಿಯುವಂತಹ ಕಾಮನ ಯಾರಲ್ಲೂ ಇರಬಾರದು. ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಧರ್ಮಾರ್ಥ ಕಾಮಮೋಕ್ಷ ಎಂಬ ಪುರುಷಾರ್ಥಗಳು ನಿಲ್ಲಬೇಕು. ರಾಮನನ್ನು ತುಳಿಯುವ ಭರತ ಇಲ್ಲ, ರಾಮನನ್ನು ತುಳಿಯುವ ಲಕ್ಷ್ಮಣ ಇಲ್ಲ, ರಾಮನನ್ನು ತುಳಿಯುವ ಶತ್ರುಘ್ನ ಇಲ್ಲ. ಈ ಮೂರು ತಮ್ಮಂದಿರು ಕೂಡ ರಾಮನನ್ನು ರಕ್ಷಿಸುವಂತಹ ಅಂದರೆ ಧರ್ಮವನ್ನು ರಕ್ಷಿಸುವವರು ಮಾಡಬೇಕು ಅಂತ ಹೇಳುವಂತಹ ವಿಚಾರವನ್ನು ಬಾಗಿ ಶಾಸ್ತ್ರಿಯವರು ಹೇಳಿದರು. ಅದರಲ್ಲಿ ಜಸ್ಟಿಸ್ ರಾಮ ಜೋಯಿಸರು ಕೂಡ ಹೇಳಿದರು ಅರ್ಥ ಕಾಮ ಇತ್ಯಾದಿಗಳನ್ನು ಕೂಡ ಧರ್ಮದ ನೆಲೆಯಲ್ಲಿ ನಿಲ್ಲಿಸಬೇಕು. ನಾವು ಆಡಳಿತವು ಧರ್ಮದ ಕಂಟ್ರೋಲ್ಗೆ ಬರಬೇಕು ಸಂದರ್ಭಕ್ಕೆ ಸರಿಯಾಗಿ ಅಂತ ಹೇಳುವಂಥ ವಿಚಾರವನ್ನು ವ್ಯಕ್ತ ಮಾಡಿದರು. ಶೃಂಗೇರಿ ನಿಗುತ್ತಿರುಗಳು ಕೂಡ ಅವರ ಭಾಷಣವನ್ನು ಅತ್ಯಂತ ಮೆಚ್ಚಿ ಗುರುಗಳ ಭಾಷಣದಲ್ಲೇ ಕಡಿಮೆ ಮಾಡಿ ರಾಮ ಜೋಯಿಸರ ಭಾಷಣ ಅದ್ಭುತವಾಗಿತ್ತು. ಅವತ್ತಿನ ದಿವಸ ಬಂಧುಗಳೇ, ಶಿಶುಕುಮಾರ್ ಅವರು ಅತ್ಯಂತ ಗಂಭೀರವಾಗಿ ಎಲ್ಲರೂ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರ ಒಂದು ಮಾತಿನ ಕಂಠ ಸೇರಿಂದ ಅದು ಯಾವ ರೀತಿ ಗಾಂಭೀರ್ಯತೆ, ಎಷ್ಟು ಸೀರಿಯಸ್ ಇತ್ತು, ವಿಷಯಗಳು ಸೀರಿಯಸ್ ಆಗಿದೆ ಅಂತ ಹೇಳೋದನ್ನು ವ್ಯಕ್ತಪಡಿಸಿದ್ದಾರೆ. ಆ ಏರುಗಳು ಅವರ ಸ್ವರ ಯಾವುದು, ಅವರ ಸ್ವರ ಸಂಚಾರಗಳು ಕೇವಲ ಒಂದು ವಾಕ್ಯ ರೂಪವಾಗಿ ಬರಲಿಲ್ಲ,
ಎಷ್ಟೋ ಬೇರೆ ಏರು ಬೇರು ಕೊಡಿತ್ತು ಅದನ್ನೆಲ್ಲ ಅದರಲ್ಲಿ ಗಾಂಭೀರ್ಯತೆ ಇತ್ತು ತುಂಬ ನಾವೆಲ್ಲ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಇವತ್ತಿನ ಈ ಬ್ರಹ್ಮಕಲಶದ ಸಮಯದಲ್ಲಿ ಇಂತಹ ಒಂದು ಅದ್ಭುತ ಭಾಷಣವನ್ನು ಕೊಟ್ಟದ್ದನ್ನು ಕೇವಲ ಭಾಷಣ ಅಂತೇಳಿ ತಿಳ್ಕೊಳ್ಳದೆ ಅದು ನಮ್ಮ ಜನಜೀವನದಲ್ಲಿ ಸೇರಿಕೊಳ್ಬೇಕು ಸ್ವಲ್ಪ ಆದರೂ ನಾವು ಬದಲಾವಣೆಯಲ್ಲಿ ನಮ್ಮಲ್ಲಿ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡಬೇಕು ಅಂತ ನಾನು ಇಚ್ಛೆ ಪಡ್ತೇನೆ. ಆಸ್ತಿಕತ್ವವನ್ನು ಬಿಟ್ಟು ನಾಸ್ತಿಕತ್ವವನ್ನು ಬಿಟ್ಟು ಆಸ್ತಿಕತ್ವವನ್ನು ಹೊಂದಿದ್ದಾರೆ ಅಂತ ಹೇಳುವಂಥ ವಿಚಾರ ಇವತ್ತಿನ ಪೇಪರ್ಗಳನ್ನು ಇತ್ತು. ನಾನು ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಈ ಪರಿವರ್ತನೆ ಆಗುವ ಸಾಧ್ಯತೆ ಇದೆ ಅದು ಕೂಡ ನನ್ನ ಮಾತಿಗೆ ಹೇಳ್ತಾ ಇದ್ರೆ ನಮ್ಮ ಸುಬ್ರಹ್ಮಣ್ಯೇಶ್ವರನ ಯಾವಾಗ ನಾವು ಶುರು ಮಾಡಿದ್ದೇವೋ ಅವತ್ತೇ ಒಂದು ದೊಡ್ಡ ವ್ಯಕ್ತಿಯ ಬದಲಾವಣೆ ಆಯ್ತಲ್ಲ. ಎಲ್ಲಿಂದ ಒಂದು ಚಳಿಪತಿಯಲ್ಲಿ ಯಾಕೆ ಆಗಿರ್ಬೋದು ಆದರೆ ಅದು ನಮ್ಮ ದೇವರದ್ದೇ ಕಾರಣ ಅಂತ ನಾನು ಸಿಕ್ಕಿಕೊಂಡಿದ್ದೇನೆ. ಇವತ್ತು ಬೆಳಿಗ್ಗೆ ನೋಡಿದ್ದು ನಾನು ಅದೊಂದು ಶುಭ ವಾರ್ತೆ ನನಗೆ ಸಿಕ್ಕಿದ್ದು. ಇಲ್ಲದಿದ್ದರೆ ರಾಮಸೇತು ಅಂತಹ ಒಂದು ಶ್ರೀಲಂಕಾ ಮತ್ತು ಭಾರತದ ನಡುವೆ ಇರತಕ್ಕಂಥ ಒಂದು ಕೆಲವೊಂದು ವಿಪರೀತಗಳು ನಡೆಯಬಹುದು. ಸನಾತನ ಧರ್ಮ ಯಾವಾಗಲೂ ಚಿರಾಯವಾಗಿ ಇರ್ತದೆ ನೋಡಿ. ಈಗ ಕರುಣಾನಿಧಿ ಅಂತಹ ಒಬ್ಬ ವ್ಯಕ್ತಿ 100 ವರ್ಷದ ಸಂದಿನಲ್ಲಿ ಪರಿವರ್ತನೆ ಕೊಡಬೇಕು ಅಂತೇಳಿ ಆದರೆ ಧರ್ಮ ಜೀವಂತವಾಗಿದೆ ಅಂತ ಹೇಳ್ತೇನೆ. ಮುಖ್ಯವಾಗಿ ಇವತ್ತು ನನ್ನ ಭಾಷಣದ ಸಾರಾಂಶ ಇಷ್ಟೇ. ಶ್ರೀಶಕುಮಾರ್ ಅವರು ಏನು ಭಾಷಣ ಮಾಡಿದ್ದಾರೆ ಆ ಭಾಷಣ ಕೇವಲ ಭಾಷಣ ರೂಪದಲ್ಲಿ ಇರಬಾರ್ದು, ನಮ್ಮೆಲ್ಲರ ಜೀವನದಲ್ಲಿ ಒಂದು ಪರಿವರ್ತನೆಯ ಸಂಕೇತವನ್ನು ಮೂಡಿಸಬೇಕು ಅಂತ ಹೇಳುವಂಥ ಅದನ್ನೆಲ್ಲ ತಾವು ನಮ್ಮ ಜೀವನದಲ್ಲಿ ನಾಡೆಯಿಂದಲೇ ಅಳವಡಿಸಿ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಬೇಕು ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ನನ್ನ ಮಾತನ್ನು. ಸುಬ್ರಹ್ಮಣ್ಯಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸಭಾಧ್ಯಕ್ಷರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಭಕ್ತ ಬಾಂಧವರೇ, ಇವತ್ತಿನ ದಿನ ನನಗೆ ಬಹಳ ಸಂತೋಷವಾಗುತ್ತಿದೆ. ಇದು ಯಾಕೆ ಅಂದ್ರೆ ಈಗಾಗಲೇ ನಮ್ಮ ಪರಮೇಶ್ವರ ಶೇರ್ಗಾರೇ ಹೇಳಿದ್ದಾರೆ, ಇಲ್ಲಿ ಅವರು ಮೊದಲು ಕಿರುಷ್ಟಿಗೆ ಬಂದ ನೆನಪು ನನಗೆ ಇದೆ ಅಂತೇಳಿ. ನಮ್ಗೆ ಹೇಳ್ಬೋದು ಈ ಜೀರ್ಣೋದ್ಧಾರ ಸಮಯದಲ್ಲಿ ನಾನಲ್ಲಿ ಇದ್ದೆ ಹೇಳ್ಬೋದು. ಆದ ಕಾರಣ ನನಗೆ ಬಹಳ ಸಂತೋಷವಾಗ್ತಿದೆ. ಅದೇ ರೀತಿ ಈ ದೇವಸ್ಥಾನದ ಒಂದು ಸಣ್ಣ ನನಗೆ ಮತ್ತು ಇಲ್ಲಿ ನಡೆದ ಒಂದು ಘಟನೆಯನ್ನು ಇಲ್ಲಿ ನಾನು ಹೇಳಲು ಇಚ್ಛಿಸ್ತೇನೆ. ಬಂಧುಗಳೊಬ್ರು ನಮ್ಮ ಮನೆಗೆ ಸಾಧ ತಿಂಗಳಿಗೆ ಒಮ್ಮೆ ಬಂದು ಹೋಗ್ತಿದ್ರು. ಅವ್ರು ಯಾರಂದ್ರೆ ಮುಳಿಯಾರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು. ಅವ್ರು ನಮ್ಮಲ್ಲಿ ಅವ್ರು ಪುತ್ತೂರು ಅಲ್ಲಿ ಎಲ್ಲ ದೇವಸ್ಥಾನದ ಕಡೆಗೆ ಹೋಗ್ತಿದ್ರು. ಅವರು ಪುತ್ತೂರಲ್ಲಿ ಅದು ಇದೇ ಅಧೀರ್ಣ ವ್ಯವಸ್ಥೆಯಲ್ಲಿ ಇತ್ತು. ಕಾಡು ಕೂಡಿಕೊಂಡು ಏನು ಪೂಜೆ ಎಲ್ಲ ನಡೀತಿಲ್ಲ ಆಯ್ತು. ಅವರು 48 ದಿವಸ ಅಲ್ಲಿ ಹಚ್ಚಿದ್ರು. ಆಮೇಲೆ ಅಲ್ಲಿ ಆದ ಘಟನೆ ಏನಂದ್ರೆ ಅಲ್ಲಿ ಅದ್ಭುತವಾಗಿ ಒಂದು ದೇವಸ್ಥಾನ ಈಗ ಕಾರ್ಯ ಪ್ರವೃತ್ತವಾಗಿದೆ. ದೇವ ಭಕ್ತಾದಿಗಳು ಬಂದು ಅದೀಗ ಎಂಡಮೆಂಟ್ನಲ್ಲಿ ನಡೀತಾ ಇರೋ ಬಹಳ ಒಂದು ದೇವಸ್ಥಾನ ಆಗಿದೆ. ಹಾಗೆ ಅವರು ನನ್ನಲ್ಲಿ ಈ ಮಾತು ಹೇಳಿದ್ರು, ಹೀಗೆ ಇದು ಕೂಡ ಅದೇ ರೀತಿಯಲ್ಲಿ ಇದೆ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು ನಾವೆಲ್ಲ ಸೇರಿ ಇದನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿ. ಅವರು ಹೇಳಿದ ಮಾತು ಇವತ್ತು ಆ ಒಂದು ಮಾತು ಇವತ್ತು ಇಲ್ಲಿ ಸಾರ್ಥಕವಾಗಿದೆ ಅಂತ ಹೇಳಿ ನನಗೆ ಅನಿಸ್ತದೆ. ತುಂಬಾ ಹೃದಯ ಧನ್ಯವಾದಗಳು ಸರ್. ಅದೇ ರೀತಿ ಧಾರ್ಮಿಕ ಪ್ರವಚನ ನೀಡಿದ ಪುತ್ತೂರಿನ ಉಪನ್ಯಾಸಕರಾದ ಶ್ರೀಶಕುಮಾರ್ ಇವರು, ನಾನು 2-3 ಕಡೆ ಇವರ ಪ್ರವಚನವನ್ನು ಕೇಳಿದ್ದೇನೆ. ಅದೇ ರೀತಿ ಇವರು ಹೇಳಿದರು ಇದನ್ನು ನಾವು ಇದನ್ನು ನಮ್ಮ ಮ್ಯಾಗಝಿನ್ನಲ್ಲಿ ಪ್ರಕಟಿಸ್ತೇವೆ ಅಂತ ಹೇಳಿ, ಇದಕ್ಕೂ ನಿಮ್ಮ ಪೂರ್ಣ ಸಹಕಾರ ಬೇಕು ಅಂತ ಹೇಳಿ ಸರ್ ನೀವು ಇಲ್ಲಿ ಬಂದದಕ್ಕೆ ನಿಮಗೆ ನಮ್ಮ ಎಲ್ಲರ ಪರವಾಗಿ ತುಂಬಾ ಧನ್ಯವಾದಗಳು. ಇನ್ನೊಬ್ರು ಅಂದ್ರೆ ಕಾರ್ಯಾಧ್ಯಕ್ಷರು ಇವರ ಬಗ್ಗೆ 2 ಮಾತು ಹೇಳಿದ್ರು ಸಾಲದು ಅಲ್ಲ, 3 ಎಷ್ಟು ಹೇಳಿದ್ರು ನನ್ನಲ್ಲಿ ಕೇಳಿ ಸಾಲದು ಅಂದ್ರೆ ಒಬ್ಬೊಬ್ರು ಹೇಳುವಾಗ ನಾವು ಅವರ ಬಗ್ಗೆ ಮಾತಾಡಿದರೆ ಮಾತ್ರ ಅದರ ಬಗ್ಗೆ ಚಿಂತಿಸ್ತಾರೆ. ಇದವರ ಒಳ್ಳೆ ಗುಣ ಅಂತೇಳಿ ನನ್ನ ಒಂದು ಅನಿಸಿಕೆ. ಇವರು ಭವಿಷ್ಯದಲ್ಲಿ ಒಂದು ಒಳ್ಳೆ ಒಂದು ರಾಜಕೀಯ ಹಾಗೂ ಎಲ್ಲ ಇದರಲ್ಲಿ ಭವಿಷ್ಯದಲ್ಲಿ ಒಳ್ಳೆ ವ್ಯಕ್ತಿ ಆಗ್ತಾರೆ ಅಂತೇಳಿ ನಂದೊಂದು ಒಂದು ಅನಿಸಿಕೆ. ಹಾಗೂ ಕೆಲವರು ನಾನು ನಿನ್ನೆ ಹೇಳಿದ್ದೇನೆ ಇವರು ಈ ರೀತಿ ಆಗ್ಬೋದು ಅಂತೇಳಿ. ನೀವು ಒಂದು ಒಂದು ಗುಡ್ಡೆಯಲ್ಲಿ ಹೋಗಿ ಒಂದು ಮಣ್ಣು ತೆಗೀರಿ, ಒಂದು ಬಡ ಕೂಡಲೇ 50 ಜನ ಬರ್ತಾರೆ. ಒಮ್ಮೆ ಕರೆದ್ರೆ JCB ಬರ್ತದೆ, ಒಮ್ಮೆ ಕರೆದ್ರೆ ಇಲ್ಲಿ ನನಗೆ ವೈಕಲಿಲ್ಲ ಹೊರಗಣಿಕೆ. ಅದೇ ರೀತಿ ನಮ್ಮ ಈ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ನಾಗರಾಜರು ಒಂದು ಕೆಲಸ ಮಾಡ್ತಾ ಒಂದು ಜನತೆ ಎದುರಲ್ಲಿ ನಿಂತು ನಾನು ಒಬ್ಬ ಎಲ್ಲರಾಗೆ ಒಬ್ಬ ಹಾಕ್ಬೇಕು ಅಂತ ಹೇಳಿ ದುಡಿಯುತ್ತಿದ್ದಾರೆ. ಅದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸರ್. ಅದೇ ರೀತಿ ನೀವು ಒಂದು ಮಾತು ಹೇಳಿದ್ದೀರಿ, ನಾನು ಅವರಿಗೆ ಮಲ್ಲಿಗೆಯನ್ನು ಬರೀ ಮಲ್ಲಿಗೆ ಅರ್ಪಿಸಿದ್ರೆ ಅದಕ್ಕೆ ಬೆಲೆ ಬರ್ತದೆ. ಅದೇ ರೀತಿ ನೀವು ಕೂಡ
ನಿಮಗೆ ತುಂಬಿದ ಧನ್ಯವಾದಗಳು ನಮ್ಮ ಈ ಬ್ರಹ್ಮಕಲಶೋತ್ಸವದ ಪರವಾಗಿ. ಏನೇನೋ ಒಂದು ನೆಪ ಹೇಳಿ ರಜೆ ಮಾಡಿ ನಮ್ಮ ಇಲ್ಲಿ ಇರ್ತಾರೆ ಯಾವಾಗಲೂ, ಅವರು ಯಾವ ರೀತಿ ಬರ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ಅವರಿಗೆ ಈ ತೋಟ ಇದೆ, ಆ ತೋಟವನ್ನು ನೋಡಿಕೊಳ್ಬೇಕು. ಆ ಒಟ್ಟಿನಲ್ಲಿ ಹೇಳುದಿದ್ರೆ ಈ ಪರಿಸರ ದೇವಸ್ಥಾನ ಅವರ ಮನೆ ಪಕ್ಕದಲ್ಲಿ ಇದ್ದ ಕಾರಣ ಇಲ್ಲಿ ಒಂದು ದೇವಸ್ಥಾನ ಆಗ್ಬೇಕು ಅಂದ್ರೆ ನಾನು ಅವತ್ತು ಆಗ ಫಸ್ಟ್ ಗೆ ಹೇಳಿ ಸರ್. ನಿಮಗೆ ಕೂಡ ನಮ್ಮ ಈ ಬ್ರಹ್ಮ ಕಲಶೋತ್ಸವದ ಪರ ತುಂಬಾ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬಹಳ ಶ್ರಮಪಟ್ಟು ದುಡಿದಿದ್ದಾರೆ, ನಿಮಗೂ ತುಂಬಾ ಹೃದಯದ ಧನ್ಯವಾದಗಳು. ಅದೇ ರೀತಿ ನಿನ್ನೆಯಿಂದ ಇನ್ನು ಐದು ದಿವಸಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು ಕೂಡ ನೋಡಿದ್ದೀರಿ, ಇನ್ನು ಕೂಡ ನಡೆಯಲಿಕ್ಕಿದೆ, ಇನ್ನು ಕೂಡ ಕೊಡ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ನಮ್ಮ ಈ ಬ್ರಹ್ಮ ಕಲಶೋತ್ಸವದ ಹಾಗೂ ವೈದಿಕರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಪ್ರಚಾರದ ಮೂಲಕ ವ್ಯವಸ್ಥಿತವಾಗಿ ನಮಗೆ ಸಹಕರಿಸಿರುವ ಮಾಧ್ಯಮ ಮಿತ್ರದವರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಅದೇ ರೀತಿ ಗೃಹ ರಕ್ಷಕ ಪೊಲೀಸ್ ಇಲಾಖೆಯವರಿಗೂ ತುಂಬಾ ಹೃದಯದ ಧನ್ಯವಾದಗಳು. ತುರ್ತು ಚಿಕಿತ್ಸಾ ವಿಭಾಗದ ಸಿಬ್ಬಂದಿ ವರ್ಗಕ್ಕೂ ತುಂಬಾ ಹೃದಯದ ಧನ್ಯವಾದಗಳು. ಅದೇ ರೀತಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ನನ್ನ ಬಲವೇ ನಿನ್ನ ನಿಷ್ಠೆ. ರಾಮ ಪಕ್ಷಕ್ಕೆಲ್ಲಾದ್ರೂ ಸೋಲಾಗುತ್ತಿದ್ರು, ಈಗ ರಾಮ ಬರ್ತಾರ ಆದೇಶ. ರಾಮನಿಗೆ ಅಪಾಯ ಆಗಿರಲಿಲ್ಲ, ಆಗಿದೆ ಎಂಬ ಊಹನೆ. ನೀನೀಗ ಭರತನ ಹತ್ರ ಮಾತಾಡಿ ಬಂದಾಯ್ತಾ ಅಲ್ಲ, ಈಗೀಗ ನನಗೆ ಅಧಿಕಾರ ಬಂದಿದೆ, ಧ್ವಂಸ ಮಾಡ್ತೇನೆ ಅಂತ ನಿನ್ನಲ್ಲಿ ಹೇಳಿಯಲ್ಲ ಅಂದ. ನೀನು ಹೊಡೆಯೋದು ಪಟ್ಟದಾನೆ, ಅಯೋಧ್ಯೆಯಲ್ಲೇ ಹೊರಟಿದ್ದಿ, ಪಡವಿ ಕೈಕೆಗೆ ಮಾರಿ ಹೋಯಿದ್ದೆ. ಅಮ್ಮ ಅಣ್ಣ, ವನವಾಸಕ್ಕೆ ಹೊರಟು ಬರುವಾಗ ನಾನು ಬರ್ತೇನೆ ಅಂತ ನೀ ಹೇಳಿದಾಗ ನಾ ಒಪ್ಪಿದ್ದು ಇದಕ್ಕೆ. ನಿನ್ನಲ್ಲಿ ಬಿಟ್ರೆ ಅಪಾಯ, ನಾನಿಲ್ಲದಾಗ ನೀನೇನಾದ್ರೂ ಧ್ವಂಸ ಮಾಡಿಬಿಟ್ರೆ ಅದಕ್ಕಿಂತ ನೀನು ನನ್ನೊಟ್ಟಿಗೆ. ಭರತ ಯಾಕೆ ಬಂದಿದ್ದಾನೆ? ಮರ್ಮವನ್ನು ಅರಿಯ ನೀನು. ಲಕ್ಷ್ಮಣ ಹೆಮ್ಮಗಾರನಾಗ್ತಾನ ರಾಮನ ಮುಂದೆ? ಇಲ್ಲ, ಭರತನಾದಾನ. ಒಂದೇ ಪಾಯಸದಿಂದ ಹುಟ್ಟಿದ ನಾಲ್ವರು ನಾವು. ಹಾಗಾದರೆ ಭರತ ಬಂದ ರಹಸ್ಯ ಏನು? ಅದು ಸದ್ಯಕ್ಕೆ ಶೇಷ ಪ್ರಶ್ನೆಯಾಗಿದೆ. ನೀ ಬುಸುಗುಡುವುದು ಬೇಡ, ನಾ ಆಜ್ಞೆ ಕೊಟ್ಟರೆ ಅಲ್ವ. ಇಷ್ಟು ಹೇಳಿದ ಮೇಲೆ ಅದನ್ನು ಮಾಡುವ ಸಾಮರ್ಥ್ಯ ನಿನಗೆ ಮತ್ತೂ ಉಂಟಲ್ಲ? ಉಂಟಣ್ಣ, ಹೇಳಿದ್ರು ನಾನು ಶಾಂತ ಪಾಪ ಆಗಿರ್ಲಿಕ್ಕಿಲ್ಲ. ಆ ಭಾವನೆ ಅವನಿಗಿದ್ರೆ ನಿನಗೆ ಅದನ್ನು ತಡೆಯುವ ಸಾಮರ್ಥ್ಯ ಉಂಟಲ್ಲ? ಉಂಟಣ್ಣ. ಅವ ಯಾಕೆ ಬಂದಿದ್ದಾನೆ ಅಂತ ನಾ ಊಹಿಸಬಲ್ಲೆ, ಅದನ್ನು ಅವನ ಬಾಯಿಂದ ಕೇಳುವ ಆಸಕ್ತಿ. ಸಮಾನ ಮನಸ್ಕ ಅಂತ ಪ್ರೀತಿ ತೋರಿದ್ರು. ಹಾಗಾದ್ರೆ
ಇರುವಂತಹ ದುಸ್ಥಿತಿಯನ್ನು ನೀಗುವುದಕ್ಕೆ ಅವರ ಆಶ್ರಿತನಾಗುವುದೇ ಸರಿಯಾದ ಮಾರ್ಗ ಅಂತ ಸ್ಪಷ್ಟವಾದ ಬಳಿಕ ವೇಗವನ್ನು ಉತ್ತೇಜಿಸಿಕೊಂಡು ಭಾವಿಸಿ ಅವರಿರಬಹುದು ಅಂತ ಹಿಂದಿನವರು ನೀಡಿದ ಸೂಚನೆಯನ್ನು ಅನುಸರಿಸಿಯೇ ಮುಂದುವರೆದು ಚಿತ್ರಕೂಟದ ಈ ಪ್ರದೇಶವನ್ನು ಪ್ರವೇಶಿಸ್ತಾ ಇರುವಂತೆ ಕೈಕಟ್ಟಿ ತಲೆ ತಗ್ಗಿಸಿ ನಿಂತಿರುವವನು ಲಕ್ಷ್ಮಣನೇ ತಾನೆ. ಹೌದು ಹೌದು, ನಮ್ಮವರೆಲ್ಲ ಹಿಂದೆ ಉಳಿದಿದ್ದಾರೆ. ಅವರು ನಿಧಾನ ಬರಲಿ. ಅವರನ್ನು ಕಾಣಬೇಕಾದ ಅನಿವಾರ್ಯತೆ ಇರುವುದು ನನಗೆ, ಜೊತೆಯಲ್ಲಿರುವುದು ಸೀತಾಮಾತೆಯೇ ತಾನೆ. ಅಂತ ರಾಮಚಂದ್ರ, ತಡ ಮಾಡುವುದಕ್ಕಿಲ್ಲ, ತಡ ಮಾಡುವುದಕ್ಕಿಲ್ಲ, ಓಡಿ ಹೋಗಿ ಅವರ ಪಾದಮೂಲವನ್ನು ಆಶ್ರಯಿಸಿ ಬಿಡ್ತೇನೆ. ಅಣ್ಣ ಅಣ್ಣ ವಂದಿಸಿ ಸಮಗ್ರವಾದ ಅಯೋಧ್ಯೆ ಈಗ ನಿಜವಾಗಿ ಚಿತ್ರಕೂಟವಾಯಿತು ತಮ್ಮ.